ಕಿಡಿಕಿಡಿ ಆಗ್ತಾ ಇದ್ದಾನೆ ಅಂದ್ರೆ ಒಂದು ಪುಟ್ಟ ರಾಷ್ಟ್ರ ಅಸ್ಸಾಂ ಅಂತಕ್ಕಂಥದ್ದು ತನಗೆ ಸವಾಲಾಗ್ತಾ ಇದೆ, ಇದು ಬೆಳೆಯಲಿಕ್ಕೆ ಬಿಡಬಾರದು, ಮುಂದೊಂದಿನ ತನ್ನ ಕಟ್ಟಿ ಹಾಕ್ಬಿಟ್ರೆ ಕಷ್ಟ ಆಗಬಹುದು ಅಂತೇಳಿ ತನ್ನ ಒಬ್ಬ ಸೇನಾಧಿಕಾರಿಯನ್ನ ಏನ್ ಮಾಡ್ತಾನೆ ಕರಿತಾನೆ. ಅವನ ಹೆಸರು ರಾಮಸಿಂಹ ಅಂತೇಳಿ, ಅವನು ರಜಪೂತ ಸರ್ದಾರ ಇರ್ತಾನೆ. ಅವನು ಔರಂಗಜೇಬನ ಕೈ ಕೆಳಗೆ ಸೇನಾಧಿಕಾರಿಯಾಗಿ ನಿಯುಕ್ತಿಗೊಂಡಿರ್ತಕ್ಕಂಥ ಒಬ್ಬ ವ್ಯಕ್ತಿ. ಅವನು ಹೇಳ್ತಾನೆ ಔರಂಗಜೇಬನಿಗೆ ರಾಮಸಿಂಹನ ಮೇಲೆ ಕೆಲವು ಅನುಮಾನಗಳಿರ್ತವೆ. ಏನ್ ಅನುಮಾನಪ್ಪ ಅಂದ್ರೆ, ಆಗ್ರಾ ಕೋಟೆಯಿಂದ ಛತ್ರಪತಿ ಶಿವಾಜಿ ಮಹಾರಾಜ್ ತಪ್ಪಿಸಿಕೊಂಡು ಹೋಗ್ಲಿಕ್ಕೆ ಈ ರಾಮಸಿಂಹ ಸಹಾಯವನ್ನ ಮಾಡಿದಾನೆ ಅಂತಕ್ಕಂಥ ಒಂದು ಅಭಿಪ್ರಾಯವನ್ನ ಹೊಂದಿರ್ತಾನೆ, ಸಂದೇಹವನ್ನು ಹೊಂದಿರ್ತಾನೆ. ಹಾಗಾಗಿ ರಾಮಸಿಂಹನನ್ನ ಹೇಗಾದ್ರೂ ಮಾಡಿ ಮುಗಿಸಿ ಹಾಕ್ಬಿಡ್ಬೇಕು. ಅದಕ್ಕೆ ಏನ್ ಮಾಡ್ತಾನೆ, ಈ ರಾಮಸಿಂಹನನ್ನ ಕರೆದು ನೀನು ಹೋಗಿ ಸೈನ್ಯವನ್ನು ತೆಗೆದುಕೊಂಡು ಹೋಗಿ ಅಸ್ಸಾಮನ್ನ ಗೆದ್ದುಕೊಂಡು ಬರಬೇಕು ಅಂತೇಳಿ ಅವನಿಗೆ ಕಟ್ಟಪ್ಪಣೆಯನ್ನ ಮಾಡ್ತಾನೆ. ಇದರ ಉದ್ದೇಶ ಸ್ಪಷ್ಟ, ಒಂದು ವೇಳೆ ರಾಮಸಿಂಹ ಏನಾದರೂ ಅಸ್ಸಾಮನ್ನ ಗೆದ್ಕೊಂಬಂದ್ರೆ ಅದು ಭಾರಿ ಲಾಭನೇ, ಪ್ರಾಫಿಟ್. ಸಾಮಾನ್ಯವಾಗಿ ಅಸ್ಸಾಮಿಗೆ ಹೋದರು ಅಲ್ಲಿ ಸೊಳ್ಳೆ ಕರ್ಸ್ಕೊಂಡು ಸಾಯೋದು ಗ್ಯಾರಂಟಿ. ಅಲ್ಲೇ ಹುಟ್ಟಿ ಬೆಳೆದಿರ್ತಕ್ಕಂಥವರಿಗೆ ಅದು ಸುಲಭವಾಗಿ ಜೀವನವನ್ನ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಆದರೆ ಹೊರಗಿನಿಂದ ಹೋಗಿರೋರಿಗೆ ಆ ಒಂದು ಹೊಸದಾದ ಪರಿಸರಕ್ಕೆ ಹೊಂದಿಕೊಂಡು ಬದುಕೋದು ಕಷ್ಟ. ಇವನು ಸಾಮಾನ್ಯವಾಗಿ ಜೀವಂತವಾಗಿ ವಾಪಸ್ ಇವನು ಬರೋದಿಲ್ಲ, ವಾಪಸ್ ಬರೋದಿಲ್ಲ. ಒಂದು ವೇಳೆ ಸಾಯ್ತಾನೆ, ಸತ್ರು ಒಳ್ಳೇದೇ ಆಯಿತು, ಛತ್ರಪತಿ ಶಿವಾಜಿಗೆ ಇವನು ಇಂಡೈರೆಕ್ಟ್ ಹೆಲ್ಪ್ ಮಾಡಿ ಕಳಿಸಿದಾನೆ, ಸತ್ರು ಅಲ್ಲೇ ಸತ್ತು ಬಿಡಲಿ ಅವನು. ಒಂದು ವೇಳೆ ಬದುಕಿ ಏನಾದ್ರು ಅಸಾಮಾನ್ಯ ಗೆದ್ಕೊಂಬಂದ್ರೆ ಅದು ಕೂಡ ಲಾಭನೇ, ಎರಡು ಸತ್ರು ಲಾಭ ಬದುಕಿರೋ ಲಾಭ ಅನ್ನೋದೊಂದು ರೀತಿ ವಿಚಾರವನ್ನ ಮಾಡ್ತಾನೆ. ಕೊನೆಗೆ ಇದು ರಾಮಸಿಂಹನಿಗೆ ಅರ್ಥವಾಯಿತು, ಓಹೋ ಇವನು ಔರಂಗಜೇಬು ನನ್ನನ್ನು ಬದುಕಲಿಕ್ಕೆ ಅಂತೂ ಕಳಿಸ್ತಾ ಇಲ್ಲ, ನನ್ನ ಮೇಲೆ ಇವನು ಯಾವುದೋ ಸೇಡನ್ನ ಇಟ್ಕೊಂಡೆ ಈಗ ಕಳಿಸ್ತಾ ಇದ್ದಾನೆ. ಅಲ್ಲಿ ಅಸ್ಸಾಂ ಅಂತಕ್ಕಂಥದ್ದು ಮಲೇರಿಯಾ ರೋಗಗಳಿಂದ ಕೂಡಿರ್ತಕ್ಕಂಥದ್ದು, ಮತ್ತು ಅಲ್ಲಿನ ಜನ ಮಾಟ ಮಂತ್ರಗಳಲ್ಲಿ ನಂಬಿಕೆಯನ್ನು ಇರ್ತಕ್ಕಂಥ ಜನ, ಆ ಮಾಟ ಮಂತ್ರಕ್ಕಾದರೂ ಸತ್ತು ಹೋಗ್ತೀನಿ, ಸೊಳ್ಳೆ ಕಡ್ದು ಮಲೇರಿಯಾ ಬಂದಾದರೂ ಸತ್ತು ಹೋಗ್ತೀನಿ, ಸಾವು ಅಂತೂ ಕಟ್ಟಿಟ್ಟ ಬುತ್ತಿ ಅಂತೇಳಿ ಅವನು ನಿರ್ಧಾರವನ್ನು ಮಾಡಿಕೊಂಡು ಕೊನೆಗೆ ಏನು ಮಾಡ್ತಾನೆ, ಅವನು ಔರಂಗಜೇಬನಲ್ಲಿ ಒಂದು ವಿನಂತಿಯನ್ನು ಮಾಡ್ತಾನೆ. ಏನು ವಿನಂತಿಯಪ್ಪ ಅಂದರೆ, ಮಹಾಸ್ವಾಮಿ ತಾವೇನ ಅಸ್ಸಾಮನ್ನು ಗೆದ್ಕೊಂಬರಕ್ಕೆ ಹೇಳಿದಿರಿ, ನಾನು ರೆಡಿ ಇದ್ದೀನಿ, ನನ್ನ ಸೈನ್ಯನೂ ರೆಡಿ ಇದೆ, ಆದರೆ ಒಂದು ವಿನಂತಿ ಏನಪ್ಪ ಅಂದರೆ, ಅಸ್ಸಾಮಿನ ತುಂಬ ಮಾಟ ಮಂತ್ರ ಮಾಡ್ತಕ್ಕಂಥ ಸಂಖ್ಯೆ ಭಾಳ ಇದೆ, ಯಾರು ಬೇಕಾದ್ರೂ ಯಾರ ಮೇಲೆ ಬೇಕಾದ್ರೂ ಕೂಡ ಅವರು ಮಾಟ ಮಂತ್ರವನ್ನು ಪ್ರಯೋಗ ಮಾಡಿಬಿಡ್ತಾರೆ, ಹೀಗಾಗಿ ಅದನ್ನೆಲ್ಲ ನಾವು ನಿವಾರಣೆ ಮಾಡಿಕೊಂಡೇ ಯುದ್ಧ ಮಾಡಬೇಕಾಗತ್ತೆ. ಯುದ್ಧ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏನಾದರೂ ಮಾಟ ಮಂತ್ರ ಪ್ರಯೋಗ ಮಾಡಿಬಿಟ್ರೆ ನಾವು ಯುದ್ಧ ಮಾಡೋದು ಹೇಗೆ, ಅದಕ್ಕೆ ದೈವೀ ಶಕ್ತಿ ಇರ್ತಕ್ಕಂಥ ಒಬ್ಬ ಸಾಧುವನ್ನು ನಮ್ಮ ಜೊತೆ ಕಳಿಸ್ಕೊಡ್ಬೇಕು ನೀವು ಅಂತೇಳಿ ವಿನಂತಿಯನ್ನು ಮಾಡ್ಕೊತಾನೆ. ಔರಂಗಜೇಬು ಒಪ್ಕೊಂತಾನೆ, ಆಯಿತು ನಿನಗೆ ನಮ್ಮ ಸಾಮ್ರಾಜ್ಯದಲ್ಲಿ ನಿನಗೆ ಯಾರು ಬೇಕೋ ಅವ್ರನ್ನ ಕರ್ಕೊಂಡು ಹೋಗಪ್ಪ, ನಾವು ಕಳಿಸ್ಕೊಡ್ತೀವಿ ಅಂತ. ಇವನು ರಾಮಸಿಂಹ ಏನ್ ಮಾಡ್ತಾನೆ, ಯಾರನ್ನ ಆಯ್ಕೆ ಮಾಡ್ತಾನಪ್ಪ ಅಂದ್ರೆ, ಸಿಖ್ಖರ 9ನೇ ಗುರು ತೇಗ್ ಬಹದ್ದೂರ್ ಅವ್ರನ್ನ ನನ್ನ ಜೊತೆ ಕಳಿಸ್ಕೊಡ್ಬೇಕು ಅಂತೇಳಿ ಇವನು ಬೇಡಿಕೆಯನ್ನು ಮುಂದಿಡ್ತಾನೆ. ಔರಂಗಜೇಬನಿಗೆ ಇನ್ನೂ ಖುಷಿ ಆಯಿತು, ಸಿಖ್ರು ಮೇಲೂ ಅವನಿಗೆ ದ್ವೇಷ ಆಯಿತು, ಸಿಖ್ಖರನ್ನು ಕೂಡ ಅವನು ನಿರ್ದಾಕ್ಷಿಣ್ಯವಾಗಿ ಕೊಲ್ತಕ್ಕಂಥ ವ್ಯಕ್ತಿಯಾಗಿದ್ದ. ಸರಿ, ರಾಮಸಿಂಹನು ಹೋಗಿ ಸಾಯ್ತಾನೆ, ತೇಗ್ ಬಹದ್ದೂರ್ ಅವನು ಹೋಗಲು ಸಾಯ್ತಾನೆ, ಇನ್ನೂ ಒಳ್ಳೇದೇ ಆಯ್ತಲ್ಲ, ಇಲ್ಲಿ ಅವನು ಮಾಡಬೇಕಾದ ಕೆಲಸವನ್ನ ಅಲ್ಲಿ ಪ್ರಕೃತಿನೇ ಮಾಡಿಬಿಡುತ್ತೆ, ಇದು ಬಹಳ ಸುಲಭದ ಕೆಲಸ ಅಂತೇಳಿ ಆಯ್ತು ನೀನು ಕರ್ಕೊಂಡು ಹೋಗ್ಬೋದು ಅಂತೇಳಿ ಅನುಮತಿಯನ್ನ ಕೊಡ್ತಾನೆ. ಕೊನೆಗೆ ಔರಂಗಜೇಬು ಅನುಮತಿಯನ್ನು ಪಡ್ಕೊಂಡ ಮೇಲೆ ರಾಮಸಿಂಹ ಯಾಕೆ ಅವನು ಸಿಖ್ಖರ ತೇಗ್ ಬಹದ್ದೂರನ್ನೇ ಅವನು ಕೇಳಿದ ಅಂದ್ರೆ, ಅವನು ರಾಮಸಿಂಹ ವಿಚಾರ ಮಾಡಿರ್ತಾನೆ, ಏನಪ್ಪ ಅಂದ್ರೆ ನಾನೇನಾದ್ರೂ ಆ ಕಡೆ ಹೋದ್ರೆ ಇಲ್ಲಿ ರಾಮಸಿಂಹನ್ ತೇಗ್ ಬಹದ್ದೂರಿಗೆ ರಕ್ಷಣೆ ಇಲ್ದಂಗಾಗುತ್ತೆ, ನಾನು ಅಲ್ಲಿಂದ ಅಸ್ಸಾಂನಿಂದ ವಾಪಸ್ ಹಿಂದಿರುಗಿ ಬರೋದ್ರೊಳಗಾಗಿ ಇಲ್ಲಿ ತೇಗ್ ಬಹದ್ದೂರ್ನವನು ಕೊಲಿಸಿ ಹಾಕ್ಬಿಡ್ತಾನೆ ಅನ್ನೋ ಒಂದು ಅನುಮಾನದಿಂದ ಅವನನ್ನೇ ಬೇಕು ಅಂತೇಳಿ ಇವನು ಆಯ್ಕೆ ಮಾಡಿ ಕರ್ಕೊಂಡು ಹೋಗ್ತಾನೆ. 63,000 ಸೈನ್ಯದೊಂದಿಗೆ ಇವನು ಎಲ್ಲ ಸಿದ್ಧತೆಯನ್ನು ಮಾಡ್ಕೊತಾನೆ, ಅಶ್ವ ಸೈನ್ಯ, ಭಾರಿ ಸಹಾಯಕರು, ತುಪಾಕಿಗಳು, ಫಿರಂಗಿಗಳು, ಏನೆಲ್ಲ ಬೇಕೋ ಯುದ್ಧಕ್ಕೆ ಎಲ್ಲವನ್ನೂ ಮಾಡಿಕೊಂಡು ಅವನು ಹೊರಡ್ತಾನೆ. ಕೊನೆಗೆ ಢಾಕಾದ ಹತ್ರ ಬಂದಾಗ, ಈಗಿನ ಬಾಂಗ್ಲಾದೇಶದ ರಾಜಧಾನಿ, ಆ ಢಾಕಾದ ಹತ್ರ ಬಂದು ಅಲ್ಲಿನ ನವಾಬನನ್ನ ಸಹಾಯ ಮಾಡಬೇಕು ಅಂತ ಹೇಳಿ ಕೇಳ್ತಾನೆ. ಆ ಒಂದು ಢಾಕಾದ ನವಾಬ ರಾಮಸಿಂಹನಿಗೆ ಸಹಾಯ ಮಾಡಲಿಕ್ಕೆ ಒಪ್ಕೊಳ್ತಾನೆ, ಎಲ್ಲ ರೀತಿಯ ಸಹಕಾರ ಸಿಗುತ್ತೆ. ಢಾಕಾದ ಸೈನ್ಯ, ದೆಹಲಿಯ ಸೈನ್ಯ ಎಲ್ಲವೂ ಸೇರಿಕೊಂಡು 1,000,000+ ಹೆಚ್ಚು ಜನ ಸೈನ್ಯ ಅಸ್ಸಾಮಿನ ದಿಕ್ಕಿನ ಕಡೆ ಪ್ರಯಾಣವನ್ನು ಆರಂಭ ಮಾಡುತ್ತೆ. ನೋಡಲಿಕ್ಕೆ ಅದು ಒಂದು ಮಹಾಸಾಗರವೇ ಎದ್ದು ಹರಿದು ಬರ್ತಾ ಇದೆಯೋ ಅನ್ನೋ ರೀತಿ ಕಾಣ್ತಾ ಇರುತ್ತೆ. ಕೊನೆಗೆ ಈ ಕಡೆ ಅಸ್ಸಾಮಿನಲ್ಲಿ ದೊರೆಗಳೇನು ಸುಮ್ಮನೆ ಏನು ಕೈಕಟ್ಟಿ ಕೂತಿರ್ಲಿಲ್ಲ,
ಅವ್ರಿಗೆ ಗೊತ್ತಿತ್ತು ಬಗಲ್ ಸಾಮ್ರಾಟರು ಇವತ್ತಲ್ಲ ನಾಳೆ ನಮ್ಮ ಮೇಲೆ ತಿರುಗಿ ಬೀಳ್ತಾರೆ, ಅದಕ್ಕೆ ನಾವು ಏನಾದ್ರು ಮಾಡ್ಕೊಬೇಕು ಅಂತೇಳಿ ಅವರು ಕೂಡ ಸೈನ್ಯವನ್ನು ಸಿದ್ಧತೆಯನ್ನು ಮಾಡ್ಕೊತಾ ಇರ್ತಾರೆ. ಆದರೆ ಸೈನ್ಯದ ದಂಡನಾಯಕನಾಗಿರ್ತಕ್ಕಂಥವನು ರಾಷ್ಟ್ರಭಕ್ತನಾಗಿರಬೇಕು, ದೇಶಭಕ್ತನಾಗಿರಬೇಕು, ಧೈರ್ಯಶಾಲಿ ಆಗಿರಬೇಕು, ಯುದ್ಧದ ತಂತ್ರಗಳನ್ನು ಅರಿತಿರುವವನು ಆಗಿರಬೇಕು, ಪರಾಕ್ರಮಿ ಆಗಿರಬೇಕು ಅಂತೇಳಿ ಯಾರನ್ನಾರು ಆಯ್ಕೆ ಮಾಡಬೇಕು ಅಂತೇಳಿ ಅರಮನೆಯ ದರ್ಬಾರಿಗೆ ಲಚಿತ್ತನಿಗೆ ಬರಲಿ ಆಹ್ವಾನವನ್ನು ಕೊಡ್ತಾರೆ. ಅರಮನೆಯ ದರ್ಬಾರಿಗೆ ಲಚಿತ್ ಬರ್ತಾನೆ. ಬಂದಂಥ ಸಂದರ್ಭದಲ್ಲಿ ಅಲ್ಲೊಂದು ವಿಲಕ್ಷಣ ಪ್ರಸಂಗ ನಡೆದು ಹೋಗುತ್ತೆ. ಏನಪ್ಪ ಅಂದರೆ ರಾಜನ ಬದಿಯಲ್ಲಿ ಅಂಗರಕ್ಷಕ ನಿಂತಿರ್ತಾನೆ. ಲಚಿತ್ ಬಂದು ಅವನಿಗೆ ಶಿರಬಾಗಿ ನಮಸ್ಕಾರವನ್ನು ಮಾಡ್ತಾನೆ ಮಹಾರಾಜನಿಗೆ. ಆಗ ರಾಜನ ಪಕ್ಕದಲ್ಲಿ ಇರ್ತಕ್ಕಂತಹ ಅವನು ಅಂಗರಕ್ಷಕ ಏನು ಮಾಡ್ತಾನೆ, ಈ ಲಚಿತ್ತನ ತಲೆಯ ಮೇಲಿರ್ತಕ್ಕಂಥ ಪೇಟವನ್ನು ಅಪಹರಿಸಿಕೊಂಡು ಹೋಗಿ ರಾಜನ ಹಿಂಭಾಗದಲ್ಲಿ ಹೋಗಿ ನಿಂತು ಬಿಡ್ತಾನೆ. ಇದೇನಾಗುತ್ತೆ, ಇದನ್ನು ನೋಡಿರ್ತಕ್ಕಂತಹ ಆ ಲಚಿತ್ಗೆ ಕೋಪ ಬಂದ್ಬಿಡುತ್ತೆ, ಸ್ವಾಭಿಮಾನ ಪುಟಿದು ಹೇಳುತ್ತೆ. ಅವನು ತಕ್ಷಣ ಏನು ಮಾಡ್ತಾನೆ, ಆ ಅಂಗರಕ್ಷಕನಲ್ಲಿ ಇರುವಾಗ ಹೋಗಿ ತನ್ನ ಕತ್ತಿಯಿಂದ ಅವನ ತಲೆಯನ್ನು ಕತ್ತರಿಸಲಿಕ್ಕೆ ಹೋಗ್ತಾನೆ. ರಾಜ ತಡೆದು ಕೇಳ್ತಾನೆ, ಲಚಿತ್ ಏನಪ್ಪ ಇದು, ನನ್ನ ಎದುರಿಗೆ ನನ್ನ ಅಂಗರಕ್ಷಕನ ಕೊಲ್ಲಿಕ್ಕೆ ಹೋಗ್ತಾ ಇದೆಯಲ್ಲ. ಅದಕ್ಕೆ ಅವನು ಹೇಳ್ತಾನೆ, ನನ್ನ ಪೇಟವನ್ನು ಅವನು ಆರಿಸ್ಕೊಂಡು ಹೋಗಿದ್ದಾನೆ, ನನಗೆ ಅಪಮಾನ ಆಗಿದೆ, ಸ್ವಾಭಿಮಾನಕ್ಕೆ ಧಕ್ಕೆ ಆಗಿದೆ, ಗೌರವಕ್ಕೆ ಕುಂದುಂಟಾಗಿದೆ, ಆದರೆ ಅವನು ಕೊಲ್ಲದೆ ನಾನೇಗೆ ಬಿಡಲಿ ಅಂತ ಹೇಳ್ತಾನೆ. ಅವಾಗ ಅವನು ಮಹಾರಾಜ ಹೇಳ್ತಾನೆ, ಇಲ್ಲ ಇದೆಲ್ಲ ಪೂರ್ವ ಯೋಜಿತವಾಗಿಯೇ ಮಾಡಿರ್ತಕ್ಕಂಥದ್ದು, ನಾನೇ ಹೇಳಿದ್ದೆ ಅವನ ಪೇಟವನ್ನು ಆರಿಸ್ಕೊಂಬಾ ಅಂತೇಳಿ, ನಿನ್ನನ್ನು ಪರೀಕ್ಷೆ ಮಾಡಿದ್ದೀನಿ, ಆ ಪರೀಕ್ಷೆಯ ಒಳಗೆ ನೀನು ಗೆದ್ದಿದೀಯಾ, ದಂಡನಾಯಕನಾಗಲಿಕ್ಕೆ ನೀನು ಸೂಟಬಲ್ ಪರ್ಸನ್ ಅಂತಕ್ಕಂಥ ಮಾತನ್ನು ಅವನು ಹೇಳ್ತಾನೆ. ಅವಾಗ ಅವನಿಗೆ ಸ್ವತಃ ಅಸ್ಸಾಮಿನ ರಾಜನೇ ಆ ಒಂದು ಪೇಟವನ್ನು ಧರಿಸೋದ್ರ ಮೂಲಕ ಒಂದು ಘೋಷಣೆಯನ್ನು ಹೊಡಿಸ್ತಾನೆ, ಇನ್ನು ಮುಂದೆ ಲಚಿತ್ ನಮ್ಮ ಸೇನಾ ದಂಡನಾಯಕ. ಅದನ್ನು ಅಸ್ಸಾಮಿ ಭಾಷೆಯಲ್ಲಿ ಬರ್ ಪುಕಾನ್ ಅಂತೇಳಿ ಕರೀತಾರೆ. ಬರ್ ಪುಕಾನ್ ಅಂದರೆ ಅಸ್ಸಾಮಿ ಭಾಷೆಯಲ್ಲಿ ಸೇನಾ ದಂಡನಾಯಕ. ಹಾಗಾಗಿ ಅವನು ಲಚಿತ್ ಅಂತಕ್ಕಂಥ ಒಬ್ಬ ಯುವಕ ಲಚಿತ್ ಬರ್ ಪುಕಾನ್ ಅಂತೇಳಿ ಇತಿಹಾಸದಲ್ಲಿ ಅಮರನಾಗಿರ್ತಕ್ಕಂಥದ್ದು. ಹೀಗೆ ಈಗ ಲಚಿತ್ತನಿಗೆ ಬಹಳ ಸಂತೋಷ ಆಯಿತು. ಏನಪ್ಪ ಅಂದರೆ ಈಗ ಒಂದು ಅವಕಾಶ ಸಿಗ್ತಾ ಇದೆ, ಮೊಘಲರ ವಿರುದ್ಧ ನಾನು ಗೆಲ್ಲಬೇಕಂದ್ರೆ ತನ್ನ ಸಹೋದರಿಯನ್ನು ಒತ್ಕೊಂಡು ಹೋಗಿರ್ತಕ್ಕಂಥದ್ದು ಒಂದು ಕಡೆ, ಮತ್ತೊಂದು ಕಡೆ ಅಸ್ಸಾಮಿನ ಪಶ್ಚಿಮ ಭಾಗವನ್ನು ಕಳ್ಕೊಂಡಿರ್ತಕ್ಕಂಥದ್ದು ಒಂದು ಕಡೆ. ಹೀಗಾಗಿ ತನ್ನ ದೊರೆಗೆ ಮಾತನ್ನು ಕೊಡ್ತಾನೆ. ಮಾತನ್ನು ಕೊಟ್ಟು ಅಸ್ಸಾಮಿನ ಸೈನ್ಯವನ್ನು ಒಗ್ಗೂಡಿಸ್ಕೊಂಡು ಅಹೋಮ್ ಸೈನ್ಯ ಏನಾಗುತ್ತೆ, ಬ್ರಹ್ಮಪುತ್ರ ನದಿಯಲ್ಲಿ ದೋಣಿಗಳ ಮೂಲಕ ಪ್ರಯಾಣವನ್ನು ಆರಂಭ ಮಾಡುತ್ತೆ. ಸೈನ್ಯ ಸರಾಯಿ ಘಾಟ್ ಅಂತಕ್ಕಂಥ ಒಂದು ಪ್ರದೇಶದಲ್ಲಿ ಬಂದಂಥ ಸಂದರ್ಭದಲ್ಲಿ ಸಣ್ಣ ಪುಟ್ಟ ಕೋಟೆ ಕೊತ್ತಲಗಳನ್ನು ಈ ಲಚಿತ್ತನ ಸೈನ್ಯ ಗೆದ್ದು ಸೈನ್ಯ ಮುಂದುವರಿತಾ ಇರುತ್ತೆ. ಗೌಹಾಟಿ ಹತ್ರ ಇಟಕುಲಿ ಅಂತಕ್ಕಂಥ ಒಂದು ಪ್ರದೇಶ ಇದೆ. ಆ ಒಂದು ಪ್ರದೇಶವನ್ನು ಮೊಘಲ್ ಸರದಾರ ಸೈಯದ್ ಫಿರೋಜ್ ಖಾನ್ ಅಂತಕ್ಕಂಥ ಆಳ್ವಿಕೆ ಮಾಡ್ತಾ ಇರ್ತಾನೆ. ಅವನಿಗೆ ಗೂಢಾಚಾರರು ಒಂದು ಮಾಹಿತಿಯನ್ನು ತೆಗೆದುಕೊಂಡು ಕೊಡ್ತಾರೆ, ಏನು ಅಸ್ಸಾಮಿನ ಸೈನ್ಯ ಅಹೋಮ್ ರಾಜ್ಯದ ಸೈನ್ಯ ಮುತ್ತಿಗೆ ಹಾಕಿಕ್ ಬರ್ತಾ ಇದೆ, ಹೀಗಾಗಿ ನಾವು ಬಹಳ ಎಚ್ಚೆತ್ಕೊಂಡಿರ್ಬೇಕಾಗತ್ತೆ ಅಂತೇಳಿ ಅವನು ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡು ಫಿರಂಗಿಗಳನ್ನು ಕೂಡ ಅವನೇನು ಮಾಡ್ತಾನೆ, ಸಿದ್ಧಗೊಳಿಸ್ಕೊತಾನೆ ಆ ಮೊಘಲ್ ಸರದಾರ. ಆ ಒಂದು ಮೊಘಲ್ ಸರದಾರನ ಫಿರಂಗಿಯ ಮುಂದೆ ಲಚಿತ್ತನ ಸೈನ್ಯದ ಆಟ ಯಾವುದು ಕೂಡ ನಡೆಯೋದಿಲ್ಲ. ಕೊನೆಗೆ ಲಚಿತ್ ವಿಚಾರ ಮಾಡ್ತಾನೆ, ನಾವು ಫಿರಂಗಿಯ ಎದುರು ಎದೆಯನ್ನು ಕೊಟ್ಟು ಹೋರಾಟ ಮಾಡೋದು ಕಷ್ಟ ಆಗುತ್ತೆ, ಇದಕ್ಕೆ ನಾವು ಆ ಗೆರಿಲಾ ಮಾದರಿಯ ತಂತ್ರವನ್ನೇ ಅನುಸರಿಸಬೇಕು ಅಂತೇಳಿ ತನ್ನ ಸೈನ್ಯದಲ್ಲಿ ಇರ್ತಕ್ಕಂಥ ಕೆಲವರನ್ನ ಗೂಢಾಚಾರರನ್ನಾಗಿ ನೇಮಿಸಿ ಅವರನ್ನು ಎರಡು ಭಾಗಗಳನ್ನಾಗಿ ಮಾಡಿ ಆ ಒಂದು ಇಟಕ್ಕುಲಿ ಕೋಟೆಯ ಒಳಗೆ ಅವರನ್ನು ಕಳಿಸ್ಬಿಡ್ತಾನೆ. ಅವರಿಗೆ ಏನೆಲ್ಲ ಮಾಹಿತಿ ಬೇಕು, ಏನು ಮಾಡಬೇಕು ಅನ್ನೋದನ್ನೆಲ್ಲ ಹೇಳಿ ಅವ್ರನ್ನ ಕಳಿಸ್ತಾನೆ. ಈ ಕಡೆ ಇದ್ದಕ್ಕಿದ್ದಂತೆ ಗುಂಡುಗಳನ್ನು ಸಿಡಿಸ್ಲಿಕ್ಕೆ ತನ್ನ ಸೈನಿಕರಿಗೆ ಲಚಿತ್ ಆಜ್ಞೆಯನ್ನು ಕೊಡ್ತಾನೆ. ಮಧ್ಯರಾತ್ರಿ ಸೈನಿಕರು ಗುಂಡುಗಳನ್ನು ಹಾರಿಸ್ತಾ ಇರ್ತಾರೆ. ಆ ಒಂದು ಮುಸ್ಲಿಂ ಸರದಾರ ಸೈಯದ್ ಫಿರೋಜ್ ಖಾನ್ ಏನು ಮಧ್ಯರಾತ್ರಿ ಇಷ್ಟು ಸೌಂಡ್ ಬರ್ತಾ ಇದೆಯಲ್ಲ ಅಂತೇಳಿ ಅವನು ತನ್ನ ಸೈನ್ಯದೊಂದಿಗೆ ಶಬ್ದ ಬಂದ ಕಡೆ ಬರ್ತಾನೆ. ಇವರು ಗೂಢಾಚಾರರು ಆ ಒಂದು ಕೋಟೆಯ ಒಳಗೆ ಹೋಗಿ ಫಿರಂಗಿಗಳಿಗೆ ಸಗಣಿಯನ್ನು ನೀರನ್ನು ಎಣ್ಣೆಯನ್ನು ಎಲ್ಲ ತುಂಬಿ ಅವರು ಸಕ್ಸಸ್ಫುಲ್ ಆಗಿ ಹೊರಗೆ ಬರ್ತಾರೆ. ಈಗ ಶಬ್ದ ನಿಂತೋಗುತ್ತೆ, ಬೆಳಗಾಗುತ್ತೆ. ಬೆಳಗಾದ ತಕ್ಷಣ ಲಚಿತ್ ಸೈನ್ಯದೊಂದಿಗೆ ನೇರವಾಗಿ ಕೋಟೆಯ ಬಾಗಿಲ ಕಡೆಯೇ ಸೈನ್ಯವನ್ನು ಮುನ್ನಡೆಸ್ತಾನೆ. ಅವನು ಆ ಫಿರೋಜ್ ಸರ್ದಾರನಿಗೆ ಆಶ್ಚರ್ಯ, ನಿನ್ನೆ ಫಿರಂಗಿ ದಾಳಿಗೆ ಎದು ಹಿಮ್ಮೆಟ್ಟಿರ್ತಕ್ಕಂಥವ್ರು ಇವತ್ತು ನೇರವಾಗಿ ಬರ್ತಾ ಇದಾರಲ್ಲ, ಇದೇನಿದು ಅಂತೇಳಿ ಅದಕ್ಕೆ ಅವನೇ ಮಾಡ್ತಾನೆ, ತನ್ನ ಸೈನ್ಯ ಕೇಳ್ತಾನೆ ಫಿರಂಗಿಗಳ ಮೂಲಕ ಮದ್ದನ್ನು ಹಾಕಿ ಅಂತಾನೆ. ಯಾವ ಫಿರಂಗಿಯೂ ಕೂಡ ಕೆಲಸ ಮಾಡೋದಿಲ್ಲ, ಎಲ್ಲವೂ ಕೂಡ ಟುಸ್ ಟುಸ್ ಆಗಿ ಹೋಗ್ಬಿಡ್ತವೆ. ಆವಾಗ ಸುಲಭವಾಗಿ ಅವನು ಇಟಕುಲಿಯನ್ನು ವಶಪಡಿಸ್ಕೊಳ್ತಾನೆ. ವಶಪಡಿಸ್ಕೊಂಡು
ನೆಕ್ಸ್ಟು ಅವನು ಮುಂದೆ ಹೋಗ್ತಾನೆ. ಲಚಿತನ ಸೈನ್ಯ ಆ ಕೋಟೆಯ ಬಾಗಿಲನ್ನು ಮುರಿದು ಪ್ರವೇಶವನ್ನು ಮಾಡಿ ಅದು ಜಯವನ್ನು ತಂದುಕೊಳ್ತಾರೆ. ಹೀಗೆ ಅಸ್ಸಾಮಿನ ಕೆಲವು ಭಾಗವನ್ನು ವಶಪಡಿಸ್ಕೊಂಡಿರ್ತಾನೆ. ಅಷ್ಟೊತ್ತಿಗೆ ಆಗಲೇ ರಾಮಸಿಂಹ ಔರಂಗಜೇಬನ ದಂಡನಾಯಕ ಸೈನ್ಯದೊಂದಿಗೆ ಗೌಹಾಟಿಯ ವಾಯುವ್ಯ ಪ್ರದೇಶದ ಹತ್ರ ಒಂದು ಹಾಜೋ ಅಂತ ಒಂದು ಪ್ರದೇಶ ಇದೆ, ಆ ಪ್ರದೇಶಕ್ಕೆ ಅವನಲ್ಲಿಗೆ ಬಂದಿರ್ತಾನೆ. ಅಷ್ಟೊತ್ತಿಗಾಗಿ ಏನಾಗುತ್ತೆ, ಮಳೆ ಸುರಿಯುತ್ತೆ. ಅಸ್ಸಾಂನಲ್ಲಿ ಧಾರಾಕಾರ ಮಳೆ ಸುರಿದಿದ್ದರಿಂದ ಮೊಘಲ್ ಸೈನ್ಯಕ್ಕೆ ಆ ಒಂದು ಮಳೆಯ ವಾತಾವರಣಕ್ಕೆ ಹೊಂದ್ಕೊಳ್ತಕ್ಕಂಥ ಅಭ್ಯಾಸ ಇರಲ್ಲ. ಮಲೇರಿಯಾವು ಕೂಡ ಕಾಡಲಿಕ್ಕೆ ಪ್ರಾರಂಭವನ್ನು ಮಾಡುತ್ತೆ. ಇವನು ಗೌಹಾಟಿ ಕೋಟೆಯನ್ನು ಲಚಿತ್ ಭದ್ರವಾಗಿ ಇಟ್ಕೊಂಡು ಬಿಟ್ಟಿರ್ತಾನೆ. ಮತ್ತೆ ಆ ಒಂದು ಕೋಟೆಯ ಪ್ರದೇಶದಲ್ಲಿ ಶುಕ್ರೇಶ್ವರ ಅಂತೇಳಿ ಒಂದು ಗುಡ್ಡ ಇದೆ, ಆ ಗುಡ್ಡದ ಮೇಲೆ ತನ್ನ ಸೈನ್ಯವನ್ನೇ ಇಟ್ಕೊಂಡು ಆ ಸೈನ್ಯಕ್ಕೆ ಏನೆಲ್ಲ ಮಾರ್ಗದರ್ಶನಗಳ ಅಗತ್ಯತೆ ಇದೆಯೋ ಅದನ್ನೆಲ್ಲವನ್ನು ಕೊಡ್ತಾ ಅವನು ಯುದ್ಧ ನೀತಿಯನ್ನು ನಿರೂಪಿಸ್ತಾ ಇರ್ತಾನೆ. ಕೊನೆಗೆ ಆ ಒಂದು ಮೊಘಲ್ ಸೈನಿಕರನ್ನ ಮಾನಸಿಕವಾಗಿ ಕುಗ್ಗಿಸಬೇಕು ಅಂತೇಳಿ ಲಚಿತ ಪ್ರಯತ್ನವನ್ನು ಮಾಡ್ತಾನೆ. ತನ್ನ ಸೈನಿಕರಲ್ಲೇ ಕೆಲವರಿಗೆ ಅವನೇನ್ ಮಾಡ್ತಾನಪ್ಪ ಅಂದ್ರೆ ಮುಸ್ಲಿಂ ಫಕೀರರ ವೇಷವನ್ನ ಹಾಕಿ ಮೊಘಲ್ ಸೈನ್ಯ ಜೊತೆ ಹೋಗಿ ಮಾನಸಿಕವಾಗಿ ಕುಗ್ಗಿಸುವ ಪ್ರಯತ್ನವನ್ನು ಮಾಡಲಿಕ್ಕೆ ಕಳಿಸ್ಕೊಡ್ತಾನೆ. ಆಗ ಒಂದಿಷ್ಟು ಜನ ಲಚಿತನ ಸೈನಿಕರು ಮುಸ್ಲಿಂ ಫಕೀರರ ವೇಷವನ್ನ ಧರಿಸಿಕೊಂಡು ಅವರು ಸೀದಾ ಮೊಘಲ್ ಸೈನ್ಯದತ್ತ ಹೋಗ್ತಾರೆ. ಮೊಘಲ್ ಸೈನ್ಯದತ್ತ ಹೋಗಿ ಅವ್ರು ಹೇಳ್ತಾರೆ, ನಿಮ್ಗೇನಾದ್ರೆ ಹುಚ್ಚಿಡ್ದಿರ್ಬೇಕು, ಅಸ್ಸಾಂ ಸೈನ್ಯ ಜೊತೆ ಯುದ್ಧ ಮಾಡೋದೊಂದು ತಮಾಷೆ ಮಾತಾ, ನೀವು ಏನ್ ತಿಳ್ಕೊಂಡಿದ್ದೀರಿ, ಅಸ್ಸಾಂ ಸೈನ್ಯ ಅಂದ್ರೆ ಎಂಥದೇ ಪರಿಸ್ಥಿತಿ ಬಂದರೂ ಕೂಡ ಅವರು ಪ್ರಾಣವನ್ನು ಕಳ್ಕೊಳ್ತಕ್ಕಂಥವ್ರಲ್ಲ, ಎಂಥದೇ ಪರಿಸ್ಥಿತಿ ಬಂದರೂ ಕೂಡ ಅವರು ಪಲಾಯನವನ್ನು ಮಾಡ್ತಕ್ಕಂಥವ್ರಲ್ಲ, ಅಂಥವ್ರ ಜೊತೆ ನೀವು ಯುದ್ಧ ಮಾಡಿ ಗೆಲ್ಲೋದಿರಲಿ, ನೀವು ವಾಪಸ್ಸು ಕೂಡ ಜೀವ ಸಹಿತ ಹೋಗೋದಿಲ್ಲ ಅಂತೇಳಿ ಅಲ್ಲಿ ವಿಷಯವನ್ನು ಆಡ್ತಾ ಬರ್ತಾರೆ. ಹೀಗಾಗಿ ಮೊಘಲ್ ಸೈನ್ಯ ಮಾನಸಿಕವಾಗಿ ಕುಗ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಜೊತೆಗೆ ಮತ್ತೆ ಹೇಳ್ತಾರೆ, ಅಸ್ಸಾಂ ಸೈನಿಕರಲ್ಲಿ ಒಂದಿಷ್ಟು ಜನ ರಾಕ್ಷಸರ ಗುಂಪಿದೆ, ಅವರು ಮನುಷ್ಯರ ಮಾಂಸವನ್ನೇ ತಿನ್ನೋದು, ಮನುಷ್ಯರನ್ನು ಮಾತ್ರ ತಿಂತಾರೆ, ಹಾಗಾಗಿ ನೀವೇನಾದ್ರೂ ಸಿಕ್ಬಿಟ್ರೆ ನಿಮ್ಮನ್ನು ತಿಂದಾಕೋದು ಗ್ಯಾರಂಟಿ ಅಂತೇಳಿ ಮಾನಸಿಕವಾಗಿ ಕುಗ್ಗಿಸೋ ಪ್ರಯತ್ನವನ್ನು ಮಾಡ್ತಾರೆ. ಜೊತೆಗೆ ಅವರಿಗೆ ಮಾಟ ಮಂತ್ರ ಎಲ್ಲವನ್ನೂ ಕೂಡ ಮಾಡ್ಲಿಕ್ಕೆ ಬರುತ್ತೆ ಅಂತಾರೆ. ಬನ್ನಿ ಬೇಕಾದ್ರೆ ನಿಮಗೆ ತೋರಿಸ್ತೀವಿ ನಾವು ಅಂತೇಳಿ ಸ್ವಲ್ಪ ದೂರ ಅವ್ರನ್ನ ಸಣ್ಣ ಸಣ್ಣ ದೋಣಿಗಳಲ್ಲಿ ಮೊಘಲ್ ಸೈನ್ಯವನ್ನ ಕರ್ಕೊಂಡು ಬ್ರಹ್ಮಪುತ್ರ ನದಿಯಲ್ಲಿ ಹೋಗ್ತಾರೆ. ಅಲ್ಲಿ ಸ್ವಲ್ಪ ದೂರದಲ್ಲಿ ಅವ್ರೇನ್ ಮಾಡ್ತಾರೆ, ಒಂದು 50-60 ಜನ ಲಚಿತನ ಸೈನಿಕರು ರಾಕ್ಷಸನ ವೇಷವನ್ನ ಹಾಕೊಂಡು ಮನುಷ್ಯರ ಕೈ ಕಾಲುಗಳನ್ನು ಪ್ರದರ್ಶನ ಮಾಡ್ತಾ ಇರ್ತಾರೆ. ಅದನ್ನ ನೋಡಿ ಆವಾಗ ಈ ಮೊಘಲ್ ಸೈನಿಕರಿಗೆ ಮತ್ತಷ್ಟು ಹೆದರಿಕೆ ಉಂಟಾಗುತ್ತೆ. ಹೀಗೆ ಈ ರೀತಿ ವ್ಯವಸ್ಥೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಮಾವಾಸ್ಯೆಯ ರಾತ್ರಿ ಹೀಗೆ ಕೋಟೆಯಿಂದ ರಕ್ಷಣೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏನ್ ಮಾಡ್ತಾ ಇದ್ರು ಅಂದ್ರೆ, ಈ ಅಸ್ಸಾಂ ಸೈನಿಕರು ಬಾಳೆಗಿಡದ ಕಾಂಡಗಳನ್ನು ಕತ್ತರಿಸಿ ಅವಕ್ಕೆ ಬೆಂಕಿಯ ಪಂಜುಗಳನ್ನು ಸಿಗಿಸಿ ನದಿಯಲ್ಲಿ ತೇಲಿ ಬಿಡ್ತಾ ಇರ್ತಾರೆ. ಇದನ್ನೆಲ್ಲವನ್ನು ನೋಡಿ ಅವ್ರಿಗೆ ಏನು ಅನಿಸ್ತಾ ಇತ್ತು, ಮೊಘಲರಿಗೆ ಅಸ್ಸಾಮಿನಲ್ಲಿ ಬಹುದೊಡ್ಡ ಸೈನ್ಯ ಇದೆ, ಈ ಒಂದು ಬಹುದೊಡ್ಡ ಸೈನ್ಯದ ವಿರುದ್ಧ ಯುದ್ಧವನ್ನು ಮಾಡೋದು ಗೆಲ್ಲೋದು ಬಹಳ ಕಷ್ಟ ಅಂತೇಳಿ ಅವ್ರು ಅನ್ಕೊಂತಾರೆ. ಕೊನೆಗೆ ಅಸ್ಸಾಂ ಸೈನಿಕರು ಕೋಟೆಯನ್ನು ರಕ್ಷಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಂದು ಭಾಗ ಜಖಂ ಆಗೋಗುತ್ತೆ. ಅವಾಗ ಲಚಿತ್ ಏನ್ ಮಾಡ್ತಾನೆ, ತನ್ನ ಸಹೋದರ ಮಾವನನ್ನು ಕಳಿಸ್ಕೊಡ್ತಾನೆ, ನೀನು ಹೋಗಿ ಆ ಕೋಟೆಯನ್ನು ತಕ್ಷಣ ರಿಪೇರಿ ಮಾಡಬೇಕು, ದುರಸ್ತಿ ಮಾಡಬೇಕು ಅಂತೇಳಿ. ಆದರೆ ಸೈನಿಕರು ಬಹಳ ಸುಸ್ತಾಗಿದ್ದರಿಂದ ಅವನು ಲಚಿತನ ಮಾವ ಏನು ಮಾಡ್ತಾನೆ, ಇವತ್ತು ವಿಶ್ರಾಂತಿಯನ್ನು ತೆಗೆದುಕೊಂಡು ನಾಳೆ ಮಾಡಿರಾಯಿತು ಅಂತೇಳಿ ಎಲ್ಲರೂ ನಿದ್ದೆ ಮಾಡಿ ನಿದ್ದೆಗೆ ಜಾರ್ತಾರೆ. ಲಚಿತ್ ಏನು ಮಾಡ್ತಾನೆ, ನಾನು ಹೇಳಿದ ಕೆಲಸವನ್ನು ಇವ್ರು ಮಾಡಿದಾರೋ ಇಲ್ಲವೋ ತಿಳ್ಕೊಬೇಕು ಅಂತೇಳಿ ಅವನು ಕೂಡ ಹೋಗ್ತಾನೆ. ಇವರೆಲ್ಲರೂ ಆಯವಾಗಿ ನಿದ್ದೆಯನ್ನು ಮಾಡ್ತಾ ಇರ್ತಾನೆ. ಅವನು ತನ್ನ ಸಹೋದರ ಮಾವನನ್ನು ಕೇಳ್ತಾನೆ, ಏನಿದು ನೀವು ಈಗ ಮಾಡ್ತಾ ಇದ್ದೀರಲ್ಲ, ಅವನು ಏನೇನೋ ಸಬೂಬು ಹೇಳಕ್ ಹೋಗ್ತಾನೆ. ಈ ಲಚಿತನ ಸಿಟ್ಟು ಬಂದು ಹೇಳ್ತಾನೆ, ದೇಕೋ ಕೈ ಮೋಮಾಯಿ ಡಾಂಗ ನಹಾಯಿ, ಅಂದ್ರೆ ದೇಶಕ್ಕಿಂತ ಮಾವ ಏನು ದೊಡ್ಡವನಲ್ಲ, ದೇಶಕ್ಕಿಂತ ಮಾವ ದೊಡ್ಡನಲ್ಲ ಅಂತೇಳಿ ತನ್ನ ಸಹೋದರ ಮಾವನ ತಲೆಯನ್ನು ಕತ್ತರಿಸಿ ಬಿಸಾಕ್ತಾನೆ. ಅದನ್ನು ನೋಡಿರ್ತಕ್ಕಂಥ ಉಳಿದ ಸೈನಿಕರು ಏನು ಮಾಡ್ತಾರೆ, ಓ ಮಾವನನ್ನೇ ಬಿಟ್ಟಿಲ್ಲ ಅಂದ್ರೆ ನಮ್ಮನ್ನು ಬಿಡೋದಿಲ್ಲ ಅಂತೇಳಿ ಆ ಕೋಟೆಯ ದುರಸ್ತಿ ಕೆಲಸದಲ್ಲಿ ತೊಡಸ್ಕೊಂತಾರೆ, ಕೋಟೆಯನ್ನು ದುರಸ್ತಿಯನ್ನು ಮಾಡ್ತಾರೆ. ಬೆಳಗಾಗದ್ರೊಳಗೆ ಇವ್ರನ್ನ ಮೊಘಲ್ ಸೈನ್ಯ ನೋಡ್ತಾರೆ, ನಿನ್ನೇನು ಕೋಟೆ ಕಡಿಮೆ ಹಾಕಿದೀವಿ, ಇವತ್ತರ ಇದು ರಿಪೇರಿ ಆಗಿದೆಯಲ್ಲ ಅಂತೇಳಿ ಬಹಳ ಆಶ್ಚರ್ಯವನ್ನು ಪಡ್ತಾರೆ. ಕೊನೆಗೆ ಅವನು ರಾಮಸಿಂಹ ಏನ್ ಮಾಡ್ತಾನೆ, ಈಗಾದ್ರೆ ನೇರ ಯುದ್ಧದಲ್ಲಿ ಇವನನ್ನ ಗೆಲ್ಲೋದು ಕಷ್ಟ ಇದೆ ಅಂತೇಳಿ ಒಂದಿಷ್ಟು ಹೊಗೆಯನ್ನ ದೊಡ್ಡ ಪ್ರಮಾಣದ ಹೊಗೆಯನ್ನು ಹಾಕ್ತಾನೆ. ಹೊಗೆಯನ್ನು ಹಾಕಿ ಒಂದಿಷ್ಟು ದೊಡ್ಡ ಪ್ರಮಾಣದ ನಾಯಿಗಳನ್ನು ಬಿಡ್ತಾನೆ. ಹಾಗಾಗಿ
ಆ ನಾಯಿಗಳು ಆ ಹೊಗೆಯಲ್ಲಿ ಹೋಗಿ ಅಸ್ಸಾಂ ಸೈನಿಕರ ಮೇಲೆ ದಾಳಿಯನ್ನು ಮಾಡ್ತಾರೆ. ಹೀಗೆ ಅವ್ರೇನು ಮಾಡ್ತಾರೆ, ಕೆಲವು ಒಂದಿಷ್ಟು ಪ್ರದೇಶ ಯಾವುದು ರಂಗಮಲಿ ಅಂತಕ್ಕಂಥ ಒಂದು ಕೋಟೆ ಪ್ರದೇಶ, ಅವನು ಲಚಿತನ ಸೈನ್ಯದನ್ನ ಕೈತಪ್ಪಿ ಹೋಗುತ್ತೆ. ಈಗ ಎಲ್ಲ ಸರದಾರರ ಸಭೆಯನ್ನು ಕರೆದು ಹೇಳ್ತಾನೆ, ಅವನು ರಾಮಸಿಂಹನನ್ನು ಸೋಲಿಸಬೇಕು ಅಂದರೆ, ಅವನ ಸೈನ್ಯವನ್ನು ಸೋಲಿಸಬೇಕು ಅಂದರೆ ಹೇಗಾದರೂ ಮಾಡಿ ಸರಾಯಿ ಘಾಟಿಗೆ ಆ ಸೈನ್ಯವನ್ನು ಕರೆತರಬೇಕು. ಸರಾಯಿ ಘಾಟಲ್ಲಿ ಇದುವರೆಗೆ ಅಸ್ಸಾಂ ಸೈನ್ಯ ಸೋತಿರ್ತಕ್ಕಂತಹ ಇತಿಹಾಸವೇ ಇಲ್ಲ. ನಾವು ಎಲ್ಲ ಯುದ್ಧದಲ್ಲಿ ಸರಾಯಿ ಘಾಟಿಯಲ್ಲಿ ಗೆದ್ದಿದ್ದೀವಿ, ನಮಗೆ ಅಲ್ಲಿ ಪ್ರಾಕೃತಿಕವಾಗಿ ನಮಗೆ ಏನೆಲ್ಲ ಬೇಕೋ ಅಲ್ಲಿ ಅವಸ್ಥೆ ಆಗುತ್ತೆ ಅನ್ನೋ ಮಾತನ್ನು ಹೇಳ್ತಾನೆ. ಎಲ್ಲ ಸರದಾರರು ಕೂಡ ಅದಕ್ಕೆ ಒಪ್ಕೊಳ್ತಾರೆ. ಒಪ್ಕೊಂಡು ಕೊನೆಗೆ ಸಿದ್ಧತೆಯನ್ನು ಮಾಡ್ಕೊತಾನೆ. ಇಲ್ಲಿ ರಾಮಸಿಂಹ ಏನ್ ಮಾಡ್ತಾನಪ್ಪ ಅಂದ್ರೆ, ತನ್ನ ನೀತಿಯನ್ನು ಬದಲಾವಣೆಯನ್ನು ಮಾಡ್ಕೊತಾನೆ, ಯುದ್ಧ ನೀತಿಯನ್ನು ಬದಲಾವಣೆಯನ್ನು ಮಾಡಿಕೊಂಡು ಒಂದಿಷ್ಟು ಗಸಗಸೆಯನ್ನು ತಂದು ಆ ಗಸಗಸೆಯನ್ನು ಏನ್ ಮಾಡ್ತಾನೆ, ಆ ಲಚಿತನಿಗೆ ಕಳಿಸ್ಕೊಡ್ತಾನೆ ದೂತನೊಂದಿಗೆ. ಅದರಲ್ಲಿ ಒಂದು ಪತ್ರವನ್ನು ಇಟ್ಟು ಕಳಿಸಿರ್ತಾನೆ. ಓ ಲಚಿತ್, ನೀನೇನೋ ಬಹಳ ದೊಡ್ಡ ವೀರ ಧೀರ ಶೂರ ಅಂತ ಹೇಳ್ಕೊಂತ ಇದೀಯಾ, ಆದ್ರೆ ನೀನು ಗಂಡಸಿನ ತರ ಹೊರಗೆ ಬಂದು ಯುದ್ಧವನ್ನೇ ಮಾಡ್ತಾ ಇಲ್ಲ, ನೀನು ಕೋಟೆ ಒಳಗೆ ನೀನು ಇಲಿಯಂತೆ ಅವಿತ್ಕೊಂಡಿದೀಯಾ. ಈ ಗಸಗಸೆಯ ಬೀಜಗಳಂತೆ ಅಂದ್ರೆ ಅಸಂಖ್ಯಾತ ಗಸಗಸೆಯ ಬೀಜಗಳಂತೆ ನನ್ನ ಸೈನ್ಯ ಇದೇನಾದ್ರೆ ನೀನು ಮರ್ತಿದೀಯಾ? ನನ್ನ ಸೈನ್ಯದ ಮುಂದೆ ನೀನು ನಿನ್ನ ಆಟ ನಡೆಯೋದಿಲ್ಲ, ಅರೆ ನಿಮಿಷದಲ್ಲಿ ನಿಮ್ಮ ಸೈನ್ಯವನ್ನು ನಾಶ ಮಾಡಾಗ್ತೀವಿ ಅಂತೇಳಿ ಹಾಕಿ ನೀನು ಗೌವಾಟಿಯನ್ನು ನಮಗೆ ಒಪ್ಪಿಸ್ಬಿಡು, ನಿನ್ನ ಪ್ರಾಣವನ್ನು ಉಳಿಸ್ಕೋ ಅಂತೇಳಿ ಒಂದು ಪತ್ರವನ್ನ ಕಳಿಸ್ಕೊಡ್ತಾನೆ. ಆ ಪತ್ರವನ್ನ ನೋಡಿರ್ತಕ್ಕಂತಹ ಲಚಿತನಿಗೆ ಅನ್ಸುತ್ತೆ, ಅವನು ಏನ್ ಮಾಡ್ತಾನೆ, ಪತ್ರವನ್ನು ಓದಿ ಆ ಗಸಗಸೆಯ ಅನ್ನ ಚೆನ್ನಾಗಿ ಅರ್ದು ಪುಡಿಯನ್ನ ಮಾಡಿ ಅದನ್ನೊಂದು ಮಡಿಕೆಯಲ್ಲಿ ಹಾಕಿ ಒಂದು ಬಿದಿರ ಬೊಂಬನ್ನು ತೆಗೆದುಕೊಂಡು ಆ ಬಿದಿರ ಬೊಂಬಿನಲ್ಲಿ ಮರಳನ್ನು ತುಂಬಿ ಅವನು ಕಳಿಸಿ ಒಂದು ಉತ್ತರವನ್ನು ಬರೀತಾನೆ. ಓ ರಜಪೂತ ಸರದಾರ, ನೀನು ನಿನ್ನನ್ನು ಕಂಡ್ರೆ ನನಗೆ ಸ್ವಲ್ಪನೂ ಭೀತಿ ಅಂತಕ್ಕಂಥದ್ದು ಇಲ್ವೇ ಇಲ್ಲ, ಹೊರಗಡೆ ಬಂದು ಯುದ್ಧ ಮಾಡು ಅಂತ ನೀನು ಹೇಳ್ತಾ ಇದೀಯಾ, ನೀನು ಇಷ್ಟು ದೂರ ಬಂದಿದ್ದು ಯಾವ ಕಾರಣಕ್ಕೋಸ್ಕರ ಬಂದಿದೀಯಾ? ನಿನಗೆ ಯುದ್ಧವೇ ಮಾಡಬೇಕು ಅಂತಾಗಿದ್ರೆ ದಕ್ಷಿಣದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜ ಇದ್ದ, ಅವನ ಜೊತೆ ಬೇಕಾದಷ್ಟು ಯುದ್ಧ ಮಾಡ್ಬೋದಾಯ್ತು ನೀನು, ಆದ್ರೆ ಇಲ್ಲಿಗೆ ಬಂದಿದೀಯಾ, ನಿನ್ನ ಸೈನ್ಯ ಗಸಗಸೆಯ ಕಾಳಿನಂತೆ ಅಸಂಖ್ಯಾತ ಆಗಿರ್ಬೋದು, ಆದ್ರೆ ನಮ್ಮ ಸೈನ್ಯ ಅದನ್ನು ಚೆನ್ನಾಗಿ ಅರೆದು ಈ ಮಡಿಕೆಯಲ್ಲಿ ಕಣಕದಂತೆ ಮಾಡಿ ಕಳಿಸ್ತೀವಿ ಅನ್ನೋದನ್ನು ಮರಿಬೇಡ, ನೀನು ನೆನಪನ್ನಿಟ್ಕೋ, ಈ ಬೊಂಬಿನಲ್ಲಿರ್ತಕ್ಕಂಥ ಮರಳಿನ ಕಣದಂತೆ ನಮ್ಮ ಸೈನ್ಯವು ಕೂಡ ವಿಶಾಲವಾಗಿದೆ, ಅದನ್ನ ಪುಡಿ ಮಾಡಿರುವುದಕ್ಕೆ ನಿನ್ನಿಂದ ಸಾಧ್ಯವಿಲ್ಲ ಅಂತೇಳಿ ಉತ್ತರವನ್ನು ಕಳಿಸ್ತಾನೆ. ಆಗ ರಾಮಸಿಂಹನಿಗೆ ಅರ್ಥವಾಯಿತು, ಈ ಲಚಿತ್ ಸಾಮಾನ್ಯ ವ್ಯಕ್ತಿಯಲ್ಲ, ಇವನಿಂದ ಕೋಟೆಯನ್ನು ಕಸಿದುಕೊಳ್ಳೋದು ಬಹಳ ಸುಲಭ ಇಲ್ಲ ಅಂತ ತಂದು ಹೊಸ ವಿಚಾರವನ್ನು ಮಾಡ್ತಾನೆ. ಹೇಗಾದರೂ ಮಾಡಿ ಅವನಿಗೆ ಲಂಚವನ್ನು ಕೊಟ್ಟರೆ ಅವನು ಏನಾದರೂ ಮಾಡಿ ತನ್ನ ಯುದ್ಧವನ್ನು ನಿಲ್ಲಿಸಬಹುದು ಅಂತೇಳಿ ಒಂದು ಮತ್ತೆ ಏನು ಮಾಡ್ತಾನೆ, 400,000 ರೂಪಾಯಿಗಳನ್ನ ಕೊಡಬೇಕು ಅಂತೇಳಿ ನಿರ್ಧಾರ ಮಾಡಿಕೊಂಡು 400,000 ದುಡ್ಡನ್ನು ತೆಗೆದುಕೊಂಡು ಬಿಡಪ್ಪ, ನೀನು ಯುದ್ಧ ಮಾಡದಂತೆ ಆಕ್ಷನ್ ಮಾಡು, ಆದರೆ ಘೋರವಾಗಿ ಯುದ್ಧ ಮಾಡಿ ನಾವು ಯುದ್ಧವನ್ನು ಮಾಡಿ ನೀನು ನಿನ್ನನ್ನು ಸೋಲಿಸ್ತೀವಿ, ಜಸ್ಟ್ ನೀನು ದುಡ್ಡನ್ನು ತೆಗೆದುಕೊಂಡು ಆಕ್ಟಿಂಗ್ ಮಾಡಿ ಪಲಾಯನ ಮಾಡಿಬಿಡು ಅಂತ ಹೇಳಿ ಕಳಿಸ್ತಾನೆ. ಆದರೆ ಲಚಿತ್ ದೇಶಭಕ್ತನಾಗಿದ್ದರಿಂದ ಆ ಲಂಚದ ಆಮಿಷಕ್ಕೆ ಒಳಗಾಗದೆ ಅವನೇನು ಮಾಡ್ತಾನೆ, ಅದನ್ನು ತಿರಸ್ಕರಿಸಿ ಕಳಿಸ್ತಾನೆ. ಕೊನೆಗೆ ಇದು ಈ ಒಂದು ಇಷ್ಟೆಲ್ಲ ಮಾಡ್ತಕ್ಕಂಥ ಲಚಿತನಿಗೆ ಅವನಿಗೂ ಕೂಡ ಸ್ವಲ್ಪ ದುರ್ದೈವ ಅಂತಕ್ಕಂಥದ್ದು ಹೇಗೆ ಬಂದು ಸೇರ್ಕೊಳ್ಳುತ್ತೆ ಅಂದರೆ, ಅಹಂ ರಾಜರ ಆಸ್ಥಾನದಲ್ಲಿ ಒಬ್ಬ ಪೆಲಾನ್ ಪುಕಾನ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಇದ್ದ, ಪೆಲಾನ್ ಪುಕಾನ್ ಅಂತಕ್ಕಂಥ ಅವನಿಗೆ ಲಚಿತನ ಕಂಡ್ರೆ ಆಗ್ತಾ ಇರಲಿಲ್ಲ, ಯಾವಾಗಲೂ ಕೂಡ ಅವನು ಲಚಿತನ ಮೇಲೆ ದ್ವೇಷವನ್ನು ಮಾಡ್ತಾ ಇದ್ದ. ಅದನ್ನು ವಿಷಯವನ್ನು ಸಂಗ್ರಹಿಸಿರ್ತಕ್ಕಂಥ ಮೊಘಲ್ ಸರದಾರ ರಾಮ್ ಸಿಂಹ ಏನ್ ಮಾಡ್ತಾನಪ್ಪ ಅಂದ್ರೆ, ಅವನ ಪೆಲಾನನ್ನು ತನ್ನ ಜೊತೆ ಸೇರ್ಕೊಂಡ್ಬಿಟ್ರೆ ಸುಲಭವಾಗಿ ಗೆಲ್ಲಬಹುದಲ್ಲ ಅಂತೇಳಿ ಒಂದು ಪತ್ರವನ್ನು ಬರೀತಾನೆ. ಏನ್ ಬರೀತಾನೆ, ಲಚಿತ್ ಅಡ್ರೆಸ್ಗೆ ಪತ್ರ ಬರೆಯೋದು, ಆ ಪತ್ರ ಅವನಿಗೆ ಹೋಗಿ ತಲುಪಬೇಕು ಪೆಲಾನಿಗೆ. ಬರೀತಾನೆ, ಓ ಬರ್ಪುಕಾನ್, ನೀನೇಕೆ ಇನ್ನೂ ಯುದ್ಧವನ್ನು ಮಾಡ್ತಾ ಇದೀಯಾ? ನೀನು 400,000 ರೂಪಾಯಿ ಕೊಟ್ಟಿದ್ದೀನಲ್ಲ, 400,000 ರೂಪಾಯಿ ಪಡ್ಕೊಂಡ ಮೇಲೂ ಕೂಡ ಯುದ್ಧ ಯಾಕೆ ಮಾಡ್ತಾ ಇದೀಯಾ? ನೀನು ಮಾತೇನಂತೆ ನಡ್ಕೊತಾ ಇಲ್ಲ, 400,000 ಪಡ್ಕೊಂಡು ಯುದ್ಧ ನಿಲ್ಲಿಸ್ತೀನಿ ಅಂತ ಹೇಳಿದ್ದೆ, ಆದ್ರೆ ನೀನು ಮಾತನ್ನ ತಪ್ಪಿದೀಯ ಅನ್ನೋ ಒಂದು ಅರ್ಥದಲ್ಲಿ ಪತ್ರನ ಬರೆದಿದ್ದು ಲಚಿತ್ ಬರ್ಪುಕಾನ್ಗೆ, ಕೈ ಸೇರುವಂತೆ ಮಾಡಿದ್ದು ಪೆಲಾನಿಗೆ. ಅವನೇನ್ ಮಾಡ್ತಾನೆ, ಆ ಪೆಲಾನ್ ಏನ್ ಮಾಡ್ತಾನೆ, ಸೀದಾ ಆ ಪತ್ರವನ್ನು ತೆಗೆದುಕೊಂಡೋಗಿ ಅಸ್ಸಾಮಿನ ರಾಜನ ಮುಂದೆ ಇರ್ತಾನೆ. ನೋಡ್ರಿ, ಲಚಿತ್ 400,000 ರೂಪಾಯಿ ಲಂಚ ತಗೊಂಡು ಮೊಘಲರ ಜೊತೆ ಕೈ ಜೋಡಿಸಿದಾನೆ, ಅವನು ಯುದ್ಧ ಸೋತು ಬಿಡ್ತೀವಿ, ನಮ್ಮ ಸಾಮ್ರಾಜ್ಯ ಅಂತಕ್ಕಂಥದ್ದು ಅವ್ರ ವಶ ಆಗುತ್ತೆ, ಅವನನ್ನು ನಂಬಿ ಕೆಟ್ಟಿದೀವಿ ಅಂತೇಳಿ ಅವನು ಮಾತನ್ನು ಹೇಳ್ತಾನೆ. ಆ ಒಂದು ಮಾತನ್ನ, ಆ ಪತ್ರವನ್ನ ನೋಡಿ ಅಸ್ಸಾಮಿನ ರಾಜ ಚಿಂತಾಕ್ರಾಂತನಾಗಿ ಸ್ವಲ್ಪ
ಚಿಂತಿತನಾಗ್ತಾನೆ. ಆದರೆ ತನ್ನ ಸೈನ್ಯದ ಮಿತಿ ಏನು ಅಂತ ಮಾತ್ರ ಲಚಿತನಿಗೆ ಗೊತ್ತಿರುತ್ತೆ. ನೇರ ಯುದ್ಧದಲ್ಲಿ ರಾಮಸಿಂಹನ ಅಶ್ವಸೈನ್ಯವನ್ನು ಸೋಲಿಸಲಿಕ್ಕೆ ಸಾಧ್ಯ ಇಲ್ಲ, ಹಾಗಾಗಿ ಕಿರುಕುಳದ ಮೂಲಕ ಯುದ್ಧವನ್ನು ಮಾಡಬೇಕು ಅನ್ನೋದೇಳಿ ಲಚಿತನ ವಿಚಾರ ಆಗಿರುತ್ತೆ. ಆ ಒಂದು ಪ್ರಧಾನಿ ಅಟಾನ್ ಬುಧಾ ಗೋಹಾನ್ ಏನ್ ಮಾಡ್ತಾನೆ, ಮಹಾರಾಜನಿಗೆ ತಿಳುವಳಿಕೆ ಹೇಳ್ತಾನೆ, ನೀವು ಲಚಿತನ ಮೇಲೆ ಅಪನಂಬಿಕೆಯನ್ನು ಇಟ್ಕೊಂಬೇಡಿ, ಅವನ ರಾಷ್ಟ್ರ ಭಕ್ತ ಇದ್ದಾನೆ, ಇದು ಈ ಪತ್ರವೇ ಸುಳ್ಳು, ನೀವು ಆ ರೀತಿ ನೀವು ವಿಚಾರವನ್ನು ಮಾಡಬೇಡಿ, ಪರಿಸ್ಥಿತಿ ಬೇರೆ ರೀತಿಯಾಗಿದೆ, ಈ ಒಂದು ಪೆಲಾನ್ ಇವನು ಮಾಡ್ತಕ್ಕಂಥದ್ದು ಏನೋ ಮೋಸ ಇದೆ, ಮೊದಲಿಂದನೂ ಲಚಿತನ ಮೇಲೆ ದ್ವೇಷವನ್ನು ಕಾರ್ತಕ್ಕಂಥ ವ್ಯಕ್ತಿ ಅಂತ ಹೇಳ್ತಾನೆ. ಕೊನೆಗೆ ಆದರೂ ಕೂಡ ಆ ಮಂತ್ರಿಯ ಮಾತು ಅಷ್ಟು ಹೇಳಿದರೂ ಕೂಡ ಅವನು ರಾಜ ಏನು ಮಾಡ್ತಾನೆ, ಒಂದು ಪತ್ರವನ್ನು ಬರೆದು ಕಳಿಸ್ತಾನೆ, ಏ ಲಚಿತ್ ಬರ್ಫುಖಾನ್, ನಿನ್ನನ್ನು ಗೌಹಾಟಿ ಕಳಿಸಿದ್ದು ನಾವು ಶತ್ರುವನ್ನು ನಾಶ ಮಾಡಲಿಕ್ಕೆ, ಇಷ್ಟು ದಿವಸ ಆದರೂ ಕೂಡ ನೀನಿನ್ನೂ ಕೂಡ ಯುದ್ಧವನ್ನು ಆರಂಭ ಮಾಡಿಲ್ಲ, ನಾವು ಹೇಳಿದರೆ ಕೆಲಸವನ್ನು ಪೂರ್ತಿ ಮಾಡಿಲ್ಲ, ನೀನು ಭಯದಲ್ಲಿ ಬಿದ್ದಿರುವಂತೆ ಕಾಣ್ತಾ ಇದೆ, ರಣಹೇಡಿಯಂತೆ ವರ್ತಿಸ್ತಾ ಇದೀಯಾ, ನೀನು ಕೂಡಲೇ ಮೊಘಲರ ಸೈನ್ಯಕ್ಕೆ ಮುಖಾಮುಖಿಯಾಗಿ ಯುದ್ಧವನ್ನು ಮಾಡಬೇಕು, ಇಲ್ಲದೇ ಇದ್ದರೆ ಮೊಘಲ್ ಸೈನ್ಯದ ವಿರುದ್ಧ ಯುದ್ಧವನ್ನು ಮಾಡಲಿಕ್ಕೆ ನಿನ್ನಿಂದ ಆಗದಿದ್ದಲ್ಲಿ ಮಹಿಳೆಯರ ಒಳ ಉಡುಪನ್ನು ಅಂದರೆ ಮೇಕ್ಲಾ, ಅಸ್ಸಾಂ ಭಾಷೆಯಲ್ಲಿ ಲೇಡಿಸ್ ಇನ್ನರ್ ವೇರ್ನ ಮೇಕ್ಲಾ ಅಂತ ಕರೀತಾರೆ, ಆ ಮೇಕ್ಲವನ್ನು ಧರಿಸಿಕೊಂಡು ನೀನು ಆತ್ಮಹತ್ಯೆಯನ್ನು ಮಾಡ್ಕೊಂಡ್ಬಿಡು ಅಂತೇಳಿ ಒಂದು ಅಪಮಾನಕರವಾಗಿರ್ತಕ್ಕಂತಹ ಒಂದು ಪತ್ರವನ್ನು ಬರೀತಾನೆ. ಆ ಪತ್ರವನ್ನು ನೋಡಿರ್ತಕ್ಕಂಥ ಲಚಿತನಿಗೆ ಬಹಳ ದುಃಖ ಆಗುತ್ತೆ, ನನ್ನ ರಾಷ್ಟ್ರ ನಿಷ್ಠೆಯನ್ನು ಕೂಡ ರಾಜ ಪ್ರಶ್ನೆಯನ್ನು ಮಾಡಿಬಿಟ್ನಲ್ಲ, ನಾನು ಯಾರಿಗೋಸ್ಕರ ಇಷ್ಟೆಲ್ಲ ಮಾಡ್ತಾ ಇದ್ದೀನೋ, ಇವತ್ತು ಆ ನಂಬಿಕೆ ಭಂಗ ಉಂಟಾಯ್ತಲ್ಲ ಅಂತೇಳಿ ಇನ್ನ ರಾಜ ಬಹಳ ಸ್ಪಷ್ಟವಾದ ಸೂಚನೆಯನ್ನು ಕೊಟ್ಟಿದ್ದಾನೆ, ನಾನೀಗ ಯುದ್ಧ ಮಾಡಲೇಬೇಕು, ರಾಜ ಆಜ್ಞೆಯನ್ನು ನಾನು ಮೀರುವಂತಿಲ್ಲ ಅಂತೇಳಿ ತನ್ನ ಸರದಾರರ ಸೈನಿಕರಿಗೆ ಎಲ್ಲರಿಗೂ ಕೂಡ ಕರೆದು ಹುರಿದುಂಬಿಸಿ ಹೇಳ್ತಾನೆ, ರಾಜಾಜ್ಞೆ ಆಗಿದೆ, ಇನ್ನು ಮುಂದೆ ನಾವು ತರ ಮಾಡುವಂತಿಲ್ಲ, ಮುಖಾಮುಖಿ ಯುದ್ಧ ಮಾಡಲೇಬೇಕಾಗಿದೆ ನಾವು ಅಂತೇಳಿ ಎದುರಿಸ್ಲಿಕ್ಕೆ ಹೊರಡ್ತಾನೆ. ಆದರೆ 300,000 ಹೆಚ್ಚು ಸೈನ್ಯ ಮೊಘಲರದಿದೆ, ಇವ್ರದ್ದು ಕೆಲವೇ 1,000 ಸೈನಿಕರನ್ನು ಇಟ್ಕೊಂಡು ಯುದ್ಧ ಮಾಡೋದು ಕಷ್ಟ ಅಂತ ಗೊತ್ತಿದ್ರೂ ಕೂಡ ತನ್ನ ಸೈನ್ಯವನ್ನು 2 ಭಾಗ ಮಾಡ್ತಾನೆ, ಒಂದು 10,000 2 ಗುಂಪನ್ನು ಮಾಡಿ 2 ದಿಕ್ಕಿನಿಂದ ಆಕ್ರಮಣ ಮಾಡಲಿಕ್ಕೆ ಕಳಿಸ್ಕೊಡ್ತಾನೆ. ಮೊಘಲ್ ಸೈನ್ಯ ಇದನ್ನು ನಿರೀಕ್ಷೆ ಮಾಡಿರಲಿಲ್ಲ, ಆದರೆ ಇನ್ನೇನು ಗೆಲುವು ಲಚಿತನಿಗೆ ಆಗಬೇಕು ಅನ್ನೋ ಸಂದರ್ಭದಲ್ಲಿ ರಾಮಸಿಂಹ ಏನು ಮಾಡ್ತಾನೆ, ತನ್ನ ಅಶ್ವಪಡೆಯನ್ನು ನುಗ್ಗಿಸಿಬಿಡ್ತಾನೆ. ಅಶ್ವಪಡೆ ನುಗ್ಗಿದ್ರಿಂದ ಏನಾಯಿತು, ಅಸ್ಸಾಮಿನ ಸೈನಿಕರು ಪದಾತಿ ದಳಗಳಾಗಿರ್ತಾರೆ, ಅಶ್ವರೋಹಿಗಳಾಗಿರೋದಿಲ್ಲ. ಈಗ ಏನಾಯಿತು, ಲಚಿತನ ಕಡೆ 10,000 ಯೋಧರು ಪ್ರಾಣವನ್ನು ಕಳ್ಕೊಂತಾರೆ. ಇದನ್ನು ನೋಡಿ ಆ ರಾಮಸಿಂಹ ಹುಬ್ಬಿ ಹೋಗ್ತಾನೆ. ಇಂದ್ರನು ಕೂಡ ನಮ್ಮ ಅಂಬರದ ಅಂದರೆ ಅಂಬರ ಆವಾಗ ಆ ಕಾಲದಲ್ಲಿ ರಾಜಸ್ಥಾನಕ್ಕೆ ಅಂಬರ ಅಂತ ಕರೀತಾ ಇದ್ರು, ರಾಜಸ್ಥಾನದ ಅಶ್ವಪಡೆಯನ್ನು ಕೂಡ ಎದುರಿಸಲಾರ ಅಂತೇಳಿ ಹೇಳಿ ಈ ಜುಜ್ಬಿ ಅಸಾಮಿಯರು ಯಾವ ಲೆಕ್ಕ ಅಂತೇಳಿ ಅವನು ಹೇಳ್ತಾನೆ. ಕೊನೆಗೆ ಲಚಿತನ ಮುಖದಲ್ಲಿ ದುಃಖ ಅಂತಕ್ಕಂಥದ್ದು ಮಡುಗಟ್ಟುತ್ತೆ, ನಾನೆಂತಹ ಪಾಪಿ ಆಗ್ಬಿಟ್ಟೆ, ಶಿಸ್ತಿನ ಮಾತಿಗೆ ಒಳಗಾಗಿ ನನ್ನ 10,000 ವೀರ ಯೋಧರನ್ನ ಬಲಿ ಕೊಟ್ಬಿಟ್ನಲ್ಲ, ಇವರು 10,000 ವೀರ ಯೋಧರು ಅಸ್ಸಾಮಿನ 10,000 ಕಂಬಗಳಿದ್ದಂತೆ ಅಂತೇಳಿ ತನ್ನನ್ನು ತಾನು ನಿಂದಿಸ್ಕೊಂತಾನೆ. ಈಗ 10 ಏನು ಪ್ರಯೋಜನ ಇಲ್ಲ, ಗಟ್ಟಿ ಮನಸ್ಸು ಮಾಡಿ ನಾವು ಯುದ್ಧ ಮಾಡಲೇಬೇಕು ಅಂತೇಳಿ ಉಳಿದ ಸೈನಿಕರನ್ನ ಒಟ್ಟುಗೂಡಿಸ್ಕೊಂಡು ಹೇಳ್ತಾನೆ, ನಾವು ರಕ್ತದ ಕೊನೆಯ ಹನಿ ಇರುವವರೆಗೂ ನಾವು ಗೌಹಾಟಿಯನ್ನು ಕಾಪಾಡ್ತೀವಿ ಅಂತೇಳಿ ಪ್ರತಿಜ್ಞೆಯನ್ನು ಮಾಡೋಣ ಅಂತೇಳಿ ಎಲ್ಲರೂ ಪ್ರತಿಜ್ಞೆಯನ್ನು ಮಾಡ್ತಾರೆ. ಕೊನೆಗೆ ರಾಮಸಿಂಹನಿಗೆ ಅಲ್ಬಾಯ್ ಪ್ರದೇಶದಲ್ಲಿ ಜಯ ಸಿಕ್ಕಿತ್ತಾದರೂ ಕೂಡ ಗೌಹಾಟಿ ಪ್ರದೇಶದಲ್ಲಿ ಜಯ ಇನ್ನೂ ಸಿಕ್ಕಿರಲಿಲ್ಲ. ಕೊನೆಗೆ ಈ ಲಚಿತ್ ಏನು ಮಾಡ್ತಾನೆ, ಇಷ್ಟೆಲ್ಲ ಹೋರಾಟವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯುದ್ಧ ಪ್ರಾರಂಭವಾಗಿ ಸುಮಾರು 4 ವರ್ಷಗಳಾಗಿರುತ್ತೆ. 4 ವರ್ಷಗಳ ಕಾಲ ಅವನು ಯುದ್ಧ ಭೂಮಿಯಲ್ಲೇ ಕಳೆದಿರ್ತಾನೆ. ತನ್ನ ಮನೆ ಮಠವನ್ನೆಲ್ಲವನ್ನೂ ಕೂಡ ಅಲ್ಲಿ ಗಾರ್ಗಾವ್ ರಾಜಧಾನಿಯಲ್ಲೇ ಎಲ್ಲ ಬಿಟ್ಟು ಬಂದಿರ್ತಾನೆ. ಆಗ ಚಕ್ರಧ್ವಜ ಸಿಂಹ ಅವನು ಕೂಡ ಕಾಯಿಲೆ ಬಿದ್ದು ತೀರ್ಕೊಂಡು ಹೋಗ್ಬಿಡ್ತಾನೆ. ಮುಂದಿನ ದೊರೆ ಅವನ ಮಗ ಉದಯಾದಿತ್ಯ ಅಂತಕ್ಕಂಥದ್ದು ಅಧಿಕಾರಕ್ಕೆ ಬರ್ತಾನೆ. ಈ ಸುದ್ದಿಯನ್ನ ಕೇಳಿ ಆ ಲಚಿತನಿಗೆ ಬಹಳ ದುಃಖ ಆಗತ್ತೆ, ನನ್ನ ದೊರೆಗೆ ಕೊಟ್ಟ ಮಾತನ್ನು ನಾನು ಉಳಿಸಿಕೊಳ್ಳಿಲ್ವಲ್ಲ ಅಂತೇಳಿ ದುಃಖಿತನಾಗ್ತಾನೆ. ಈಗ ಆ ಒಂದು ಹೊಸ ದೊರೆಗೆ ಒಬ್ಬ ಸಲಹೆಗಾರ ಉಟ್ಕೊಂತಾನೆ, ಅವನ ಹೆಸರು ದೇಬೇರ ಅಂತೇಳಿ. ಅವನು ಸಾಮಾನ್ಯ ಪ್ರಜೆ ಆಗಿದ್ದು ಯಾವುದೇ ರಾಜನೀತಿಯ ಅನುಭವವೂ ಕೂಡ ಇರಲಿಲ್ಲ. ಅಂತ ದೇಬೇರ ಏನ್ ಮಾಡ್ತಿರ್ತಾನೆ ಅಂದ್ರೆ ಅಲ್ಲಿ ಗಾರ್ಗಾವ್ನಲ್ಲಿ ಇರ್ತಕ್ಕಂತಹ ಎಲ್ಲಾ ಸೈನಿಕರ ಕುಟುಂಬಗಳು
ಮತ್ತೆ ಮಂತ್ರಿಗಳ ಕುಟುಂಬಗಳಿಗೆ ಕಿರುಕುಳವನ್ನು ಕೊಡಲಿಕ್ಕೆ ಪ್ರಾರಂಭವನ್ನು ಮಾಡ್ತಾನೆ. ಆ ಕುಟುಂಬದವರೆಲ್ಲರೂ ಕೂಡ ಲಜ್ಜಿಸಿ ಪತ್ರವನ್ನು ಬರೀತಾ ಇದ್ದಾರೆ, ನೀನು ನಾನು ಯುದ್ಧ ಮಾಡ್ತೀನಿ, ರಾಷ್ಟ್ರ ರಕ್ಷಣೆ ಮಾಡ್ತೀನಿ ಅಂತ ಹೋಗಿದೀಯಪ್ಪ. ಇಲ್ಲಿ ನೋಡಿದ ಅವನು ದೇಬೇರ ಅಂತಕ್ಕಂಥವನು ರಾಜನಿಗೆ ಸಲಹೆಗಾರ ಆಗಿ ಇಡೀ ಪ್ರಜೆಗಳಿಗೆ ಅವನು ಕಿರುಕುಳವನ್ನು ಕೊಡ್ತಾ ಇದ್ದಾನೆ. ನೀನು ಆ ಯುದ್ಧವನ್ನು ನಿಲ್ಲಿಸಿ ಬಂದು ನಮ್ಮ ಕುಟುಂಬವನ್ನು ರಕ್ಷಣೆಯನ್ನು ಮಾಡಬೇಕು ಅಂತೇಳಿ ಒತ್ತಡವನ್ನು ಹಾಕ್ತಾ ಇದ್ದಾರೆ. ಇವನಿಗೆ ಮಾನಸಿಕವಾಗಿ ದಿನದಿಂದ ದಿನಕ್ಕೆ ಅವನು ಕುಗ್ಗಿ ಹೋಗ್ತಾ ಇದ್ದಾನೆ. ಕೊನೆಗೆ ಒಂದು ದಿನ ಜ್ವರದಿಂದ ನರಳಲಿಕ್ಕೆ ಪ್ರಾರಂಭ ಮಾಡ್ತಾನೆ, ಅವನ ವಿಪರೀತ ಜ್ವರದಿಂದ ಆಗ್ತಾನೆ. ರಾಮಸಿಂಹನಿಗೆ ಗೂಢಚರರ ಮಾಹಿತಿಯನ್ನು ತಂದು ಕೊಡ್ತಾರೆ, ಹೊಸ ರಾಜ ಬಂದನೆ, ಅವನಿಗೊಬ್ಬ ಅಯೋಗ್ಯ ಸಲಹೆಗಾರ ಸಿಕ್ಕಿದ್ದಾನೆ, ಇಲ್ಲಿ ಲಜ್ಜಿತ ಜ್ವರದಿಂದ ಬಳಲ್ತಾ ಇದ್ದಾನೆ. ಈ ಸಂದರ್ಭದಲ್ಲಿ ನಾವು ಏನಾದರೂ ಯುದ್ಧವನ್ನು ಮಾಡಿದ್ದೆ ಆದರೆ ಸುಲಭವಾಗಿ ಯುದ್ಧವನ್ನು ಗೆಲ್ಲಬಹುದು ಅಂತೇಳಿ ಸಲಹೆಯನ್ನು ಕೊಡ್ತಾನೆ. ಈಗ ರಾಮಸಿಂಹ ಬಹಳ ಪ್ರಯತ್ನ ಮಾಡಿ ಕೊನೆಯವದಾಗಿ ಪ್ರಯತ್ನವನ್ನು ಮಾಡಿ ಗೆಲ್ಲಲೇಬೇಕು ಅಂತೇಳಿ ಹೊರಟ. ಈ ಸುದ್ದಿ ಗೊತ್ತಾಯಿತು, ಜ್ವರದ ತಾಪ ಇನ್ನೂ ಹಿಂಗಿರಲಿಲ್ಲ. ಅಸ್ಸಾಮಿನ ಚರಿತ್ರೆಯ ಪುಸ್ತಕಗಳಲ್ಲಿ ಒಂದು ಮಾತನ್ನು ಬರೆದಿದ್ದಾರೆ, ಅಕೋಯಿ ಪುಟ್ಟ ಜ್ವರ. ಅಕೋಯಿ ಪುಟ್ಟ ಜ್ವರ ಅಂತೇಳಿ ಅಸ್ಸಾಂ ಭಾಷೆಯಲ್ಲಿ ಬರೆದಿರ್ತಕ್ಕಂಥದ್ದು. ಅದು ಏನಪ್ಪ ಅಂದರೆ, ಆ ಜ್ವರದಿಂದ ಬಳಲ್ತಾ ಇರ್ತಕ್ಕಂಥ ಲಚಿತ್ತನ ಶರೀರದ ಮೇಲೆ ಏನಾದರೂ ಅಕ್ಕಿ ಕಾಳು ಏನಾದರೂ ಹಾಕಿದರೆ ಆ ಬಿಸಿಗೆ ಅವು ಅರಳಾಗುತ್ತೆ ಅನ್ನೋ ಅರ್ಥವನ್ನು ಇರ್ತಕ್ಕಂಥ, ಅವನ ಉಷ್ಣಾಂಶ, ಜ್ವರದ ಉಷ್ಣಾಂಶ ಎಷ್ಟಿತ್ತು ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೊಬೇಕಾಗುತ್ತೆ. ಕೊನೆಗೆ ಅಶ್ವಕ್ರಾಂತ ಅಂತಕ್ಕಂಥ ಜಾಗಕ್ಕೆ ಮೊಘಲ್ ಸೈನ್ಯ ಬಂದು ಬೀಡ್ಬಿಟ್ಟಿರುತ್ತೆ. ಅಸ್ಸಾಂ ಸೈನ್ಯ ಧೈರ್ಯ ಕೆಟ್ಟುಬಿಟ್ಟಿರುತ್ತೆ. ಕೊನೆಗೆ ಇದು ಹೀಗೆ ಇದ್ರೆ ಸಂಪೂರ್ಣ ಮುತ್ತಿಗೆ ಆಗ್ತಾರೆ ಅನ್ನೋದು ಕನ್ಫರ್ಮ್ ಆದ್ಮೇಲೆ ಲಚಿತ್ ಏನ್ ಮಾಡ್ತಾನೆ, ತನ್ನ ಸೈನಿಕರಿಗೆ ಹೇಳ್ತಾನೆ, ನನ್ನ ಹಾಸಿಗೆಯ ಸಮೇತ ನನ್ನನ್ನು ಎತ್ಕೊಂಡು ಹೋಗ್ರಿ ಯುದ್ಧ ಭೂಮಿಗೆ, ಯುದ್ಧ ಮಾಡೋಣ ಅನ್ನೋ ಮಾತನ್ನು ಹೇಳ್ತಾನೆ. ಗೌಹಾಟಿಯ ಕಡೆಗೆ ನೂರಾರು ದೋಣಿಗಳು ಬರ್ತಾ ಇದ್ದಾವೆ, ಅದರಲ್ಲಿ ಮೊಘಲ್ ಸೈನಿಕರು ತುಂಬಿ ತುಳುಕ್ತಾ ಇರ್ತಾರೆ. ಆ ಕ್ಷಣದಲ್ಲಿ ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಗೌಹಾಟಿಯನ್ನು ಉಳಿಸ್ಬೇಕು ಅಂತೇಳಿ ತನ್ನ ಒಂದು ಕ್ಷಣವೂ ಕೂಡ ತಡ ಮಾಡದೆ ತನ್ನ ನೌಕಾಪಡೆಗೆ ಆದೇಶವನ್ನು ಕೊಡ್ತಾನೆ. ಆದರೆ ಆದೇಶ ಕೊಟ್ಟರು ಕೂಡ ಆಗಿನ ಕಾಲದ ಒಂದು ಪದ್ಧತಿ ಇತ್ತು, ಏನೇ ಒಂದು ಯುದ್ಧ ಮಾಡಲಿ, ಏನೇ ಶುಭ ಕಾರ್ಯ ಮಾಡಲಿ, ಜ್ಯೋತಿಷಿಗಳ ಮಾತನ್ನು ಕೇಳಿ ಹೋಗ್ತಕ್ಕಂಥದ್ದು. ಆಗ ಜ್ಯೋತಿಷಿಗಳನ್ನು ದೇವದಾಯಿಗಳು ಅಂತ ಕರೀತಾರೆ, ಅಲ್ಲಿ ಅಸ್ಸಾಂ ಭಾಷೆಯಲ್ಲಿ ಕೇಳ್ಬೇಕಾಯ್ತು. ಅವ್ರ ದೇವದಾಯಿಗಳು ಹೇಳ್ತಾರೆ, ಯುದ್ಧ ಮಾಡಲಿಕ್ಕೆ ಈಗ ಪರಿಸ್ಥಿತಿ ಪೂರಕವಾಗಿಲ್ಲ, ಆದರೆ ಮೊಘಲ್ ಸೈನ್ಯ ಅಟ್ಯಾಕ್ ಮಾಡಿದ್ರೆ ಇವ್ರು ಪೂರಕವಾಗಿಲ್ಲ ಅಂತಾನೆ. ಈ ಲಚಿತ್ ಅವ್ರ ಮೇಲೆ ಕೂಗಾಡ್ತಾನೆ, ಅವ್ರು ಬಂದು ನಮ್ಮ ಮೇಲೆ ಆಕ್ರಮಣ ಮಾಡ್ತಾ ಇದ್ದಾರೆ, ಯುದ್ಧ ಮಾಡಲಿಕ್ಕೆ ನೀವು ಪೂರಕ ವಾತಾವರಣ ಇಲ್ಲ ಅಂತ ಹೇಳ್ತಾ ಇದ್ದೀರಿ, ಈಗ ನಾವೆಲ್ಲ ನಾಶ ಆಗಿ ಹೋಗ್ಬಿಡ್ತೀವಿ ಅಂತ. ಆದರೆ ಜ್ಯೋತಿಷಿ ಸ್ವಲ್ಪ ಮೌನವಾಗಿದ್ದು ಸ್ವಲ್ಪ ಹೊತ್ತಾದ್ಮೇಲೆ ಹೇಳ್ತಾನೆ, ಬರ್ಪು ಖಾನ್, ಈಗ ಸಮಯ ಬಂದಿದೆ, ಈಗ ನೀನು ಯುದ್ಧ ಮಾಡಲೇಬೇಕು. ಯಾಕೆಂದರೆ ಈಗ ಈ ಸಮಯ ಎಂಥದಂದ್ರೆ ಶ್ರೀರಾಮಚಂದ್ರ ಲಂಕೆಯನ್ನು ಗೆದ್ದಿರ್ತಕ್ಕಂತಹ ಸಮಯ ಆಗಿದೆ, ಯುದ್ಧ ಮಾಡಲಿಕ್ಕೆ ಇದು ತುಂಬ ಪ್ರಶಸ್ತವಾಗಿರ್ತಕ್ಕಂಥದ್ದು. ಈ ಸಮಯದಲ್ಲಿ ನಾವು ಯುದ್ಧವನ್ನು ಮಾಡಿದ್ದೇ ಆದರೆ, ವಿಜಯದಶಮಿಯ ದಿನ ಯುದ್ಧವನ್ನು ಮಾಡಿದ್ದೇ ಆದರೆ ನಾವು ಸಂಪೂರ್ಣವಾಗಿ ಗೆಲ್ಲೋದು ಗ್ಯಾರಂಟಿ, ನೀನು ನಿನ್ನ ಸೈನ್ಯದೊಂದಿಗೆ ಹೊರಡು ಅಂತೇಳಿ ಅವನು ದೇವದಾಯಿ ತನ್ನ ಮಾತನ್ನು ಹೇಳ್ತಾನೆ. ಬರ್ಪು ಖಾನೇನ ದಾಳಿ ಮಾಡಲಿಕ್ಕೆ ಆಜ್ಞೆ ಮಾಡ್ತಾನೆ. ಆದರೆ ಆ ಒಂದು ಬ್ರಹ್ಮಪುತ್ರ ತುಂಬಿ ಇರ್ತಕ್ಕಂಥ ನದಿಯಲ್ಲಿ ದೋಣಿಯಲ್ಲಿ ಹೋಗಿ ಯುದ್ಧ ಮಾಡ್ತಕ್ಕಂಥ ಸಂದರ್ಭದಲ್ಲಿ ರಾಮಸಿಂಹರ ಮೊಘಲ್ ಸೈನ್ಯ ದೊಡ್ಡದಾಗಿರೋದ್ರಿಂದ ಈ ಒಂದು ಅಸ್ಸಾಮಿನ ಸೈನಿಕರು ತತ್ತರಿಸಿ ಹೋಗ್ತಾರೆ. ಕೊನೆಗೆ ಆ ನದಿಯ ಮೇಲ್ಭಾಗಕ್ಕೆ ಲಚಿತನ ದೋಣಿಯನ್ನು ಸಾಗಿಸ್ತಾ ಇರ್ತಾನೆ. ಆ ಲಚಿತ್ ಕೇಳ್ತಾನೆ, ಎಲ್ಲಿಗೆ ತಗೊಂಡು ಹೋಗ್ತಾ ಇದ್ದೀರಿ ಸೈನ್ಯ, ನೋಡಿದರೆ ಕೆಳಭಾಗದಲ್ಲಿದೆ, ಮೇಲ್ಭಾಗಕ್ಕೆ ನಾನು ಕರ್ಕೊಂಡು ಹೋಗ್ತಾ ಇದ್ದೀರಲ್ಲ ಅಂತ. ಅದಕ್ಕೆ ಅವರು ದೋಣಿಯ ನಾವಿಕೆ ಹೇಳ್ತಾನೆ, ಯುದ್ಧ ಮಾಡಿ ಗೆಲ್ಲಕ್ಕೆ ಸಾಧ್ಯವಿಲ್ಲದ ಮಾತು, ಹೋಗಿ ಜೀವವನ್ನು ಉಳಿಸ್ಕೊಳ್ಳೋಣ ಅಂತ ಹೇಳ್ತಾನೆ. ಅವನು ಲಚಿತ್ತನಿಗೆ ಸಿಟ್ಟು ಬಂದು ಅವನು ಹೇಳ್ತಾನೆ, ಇದು ಆಗದೇ ಇರೋ ಮಾತು ಅಂತೇಳಿ ತಕ್ಷಣವೇ ಅವನು ದೋಣಿ ನಡೆಸ್ತಕ್ಕಂಥ ಅಂಬಿಗನ್ನ ಜೊತೆಯಲ್ಲಿ ಸಹಚರನ್ನೆಲ್ಲ ಎತ್ತಿ ನದಿಗೆ ತಾನು ಬಿಸಾಕಿಬಿಡ್ತಾನೆ. ಆವಾಗ ಆಟೋಮೆಟಿಕ್ಲಿ ಆ ದೋಣಿ ಅಂತಕ್ಕಂಥದ್ದು ಮೇಲ್ಭಾಗದಿಂದ ಕೆಳಗೆ ಸಾಗಲಿಕ್ಕೆ ಪ್ರಾರಂಭವನ್ನು ಮಾಡುತ್ತೆ. ಅವಾಗ ಲಚಿತ್ ಕೂಗಿ ಹೇಳ್ತಾನೆ ತನ್ನ ಸೈನಿಕರಿಗೆ, ನೀವು ಬೇಕಾದ್ರೆ ವಾಪಸ್ ಹೋಗಿ, ಗಾರ್ಗಾವ್ಗೆ ವಾಪಸ್ ಹೋಗಿ, ಆದರೆ ಹೋಗಿ ನನ್ನ ರಾಜನಿಗೆ ಒಂದು ಮಾತೇಳಿ, ಲಚಿತ್ ಕೊನೆಯ ಪ್ರಾಣ ಇರುವವರೆಗೂ, ತನ್ನ ಕೊನೆಯ ರಕ್ತ ಇರುವವರಿಗೂ, ಅಸ್ಸಾಮಿಗೋಸ್ಕರ ಹೋರಾಡಿದ ಅವನು ಬದುಕಿರೋವರೆಗೂ ಅಸ್ಸಾಂ ಮೊಘಲರ ಸೆರೆ ಆಗದಂತೆ ನೋಡ್ಕೊಂಡ ಅನ್ನೋ ಒಂದು ಮಾತನ್ನು ಹೇಳಿ ನಾನು ಒಬ್ಬನೇ ಯುದ್ಧ ಮಾಡಿ ಪ್ರಾಣವನ್ನು ಬಿಡ್ತೀನಿ ಅಂತೇಳಿ ಅವನು ಕೂಗಿ ಹೇಳ್ತಾನೆ. ಆ ಮಾತನ್ನು ಕೇಳಿರ್ತಕ್ಕಂಥ ಅಸ್ಸಾಂ ಸೈನಿಕರಲ್ಲಿ ಮತ್ತೆ ವೀರಾವೇಶ ಉಕ್ಕಿ ಬಂದು ಅವರೆಲ್ಲರೂ ಕೂಡ ಮೇಲ್ಭಾಗಕ್ಕೆ ಹೋಗ್ತಕ್ಕಂಥವ್ರು ಮತ್ತೆ ವಾಪಸ್ಸು ಕೆಳಭಾಗಕ್ಕೆ ಬಂದು ಮೊಘಲ್ ಸೈನ್ಯದ ಜೊತೆ ಆ ಒಂದು ಬ್ರಹ್ಮಪುತ್ರ ನದಿಯ ಒಳಗೆ ಕಾದಾಟವನ್ನು ಆರಂಭ ಮಾಡ್ತಾರೆ. ಪುಟ್ಟ ಸೈನ್ಯ ಅಂತ ದೊಡ್ಡ ಸೈನ್ಯದ ವಿರುದ್ಧ ಭರ್ಜರಿಯಾಗಿ ಹೋರಾಟವನ್ನು ಮಾಡ್ತಾರೆ. ಹೋರಾಟ ಮಾಡತಕ್ಕಂಥ ಸಂದರ್ಭದಲ್ಲಿ ಮೊಘಲ್ ಸೈನ್ಯ ದಿಕ್ಕಾಪಾಲಾಗಿ ಓಡಿ ಹೋಗ್ಬಿಡುತ್ತೆ. ಆ ಒಂದು ಆ ಅಸ್ಸಾಂ ಸೈನಿಕರ ಮುಂದೆ ದೊಡ್ಡ ಸೈನ್ಯ ಇದ್ದರೂ ಕೂಡ ಅವರ ಜೊತೆ
ಸಮಬಲವಾಗಿ ಸ್ಪರ್ಧೆ ಮಾಡಲಿಕ್ಕೆ ಆಗಲಿಲ್ಲ. ಹೀಗೆ ಅಸ್ಸಾಂ ಸೈನ್ಯ ವಿರುದ್ಧ ಮೊಘಲ್ ಸೈನ್ಯ ಸೋತು ಅವರೇನು ಮಾಡ್ತಾರೆ, ಅಲ್ಲಿಂದ ಪಲಾಯನವನ್ನು ಮಾಡಬೇಕಾಗುತ್ತೆ. ಆಗ ಅಸ್ಸಾಮಿನ ಗಡಿ ಯಾವುದಾಗಿತ್ತಪ್ಪ ಅಂದರೆ ಮನಾಹ ಅಂತ ಒಂದು ನದಿ ಗಡಿಯಾಗಿರುತ್ತೆ. ಆ ನದಿಯನ್ನು ದಾಟಿ ಹೋಗುವವರೆಗೂ ಮೊಘಲ್ ಸೈನ್ಯವನ್ನು ಬೆನ್ನಟ್ಟಿ ಹೋಗ್ತಾರೆ. ಹೀಗೆ ಲಚಿತ್ ಅಂತಕ್ಕಂಥವನು ತನ್ನ ಶೌರ್ಯ ಧೈರ್ಯ ಸಾಹಸ ಕ್ಷಾತ್ರ ಗುಣದಿಂದ ತಾನು ಹೋರಾಟವನ್ನು ಮಾಡಿ ಮೊಘಲ್ ಸೈನ್ಯದಿಂದ ಅಸ್ಸಾಮನ್ನು ರಕ್ಷಣೆಯನ್ನು ಮಾಡ್ತಾನೆ. ಕೊನೆಗೆ ತನ್ನ ರಾಜನಿಗೆ ಹೇಳ್ತಾನೆ, ನಾನು ಗೆದ್ಕೊಂಬಂದಿದ್ದೀನಿ ಅಂತ ಹೇಳ್ತಾನೆ. ಅವನು ಅಷ್ಟೊತ್ತಿಗಾಗಲೇ ಕಾಯಿಲೆ ಇದ್ದಿದ್ದರಿಂದ ಅವನು ತೀರ್ಕೊಂಡು ಹೋಗ್ತಾನೆ. ಆದರೆ ಇತಿಹಾಸದಲ್ಲಿ ಅವನು ಯಾವ ದಿನಾಂಕದಿಂದ ತೀರ್ಕೊಂಡು ಹೋದ ಅಂತ ಹೇಳಿ ದಾಖಲಾಗಿಲ್ಲ. ಆದರೆ ಇಂಥ ಲಚಿತ್ ಬರ್ ಫುಕಾನ್ ಅಂತಕ್ಕಂಥ ಮಹಾನ್ ಬೀರನನ್ನು ನಾವಿವತ್ತು ನೆನಪನ್ನು ಮಾಡ್ಕೊಂಡಿದ್ದೀವಿ. ಇಂಥರ ಒಂದು ಆದರ್ಶದಲ್ಲಿ ನಾವೆಲ್ಲ ಬದುಕಿದರೆ ನಮ್ಮ ದೇಶವೂ ಕೂಡ ಚೆನ್ನಾಗಿ ಇಟ್ಕೊಳ್ಬೋದು ಅಂತಕ್ಕಂಥ ಒಂದು ಆಶಯವನ್ನು ವ್ಯಕ್ತಪಡಿಸಿ ನನಗೆ ಇಷ್ಟೊತ್ತು ಮಾತಾಡಲಿಕ್ಕೆ ಅವಕಾಶವನ್ನು ಕೊಟ್ಟಂತಹ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತಾ ಇದ್ದೀನಿ. ಜೈ ಹಿಂದ್.